ಗುರುಜಿ ಮಹರ್ಷಿ ಆನಂದ ಗುರುಜಿ. ಮಾತಾ ಕುಡ್ಲದ ಜನಕುಲಗೆ ಎನ್ನ ನಮಸ್ಕಾರ. ವಿಶೇಷ ನಾಗಮಂಡಲ ಪೂಜೆ. ವೀಕ್ಷಿಸಿ ನಾಳೆ ಬೆಳಗ್ಗೆ 9:30. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ ವೀಕ್ಷಕರೇ. ನಮಸ್ತೆ ಗುರುಜಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತ ಏನೋ ಕೋರಿದ್ದಾಯ್ತು. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವಂತ ಸಮಯ. ಗುರುಜಿ, ಶುಭ ಶುಕ್ರವಾರ ಆದಂತ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಗಳನ್ನ ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸ್ತದೆ. ಗಂಧದ್ವಾರಾಂತರಾದರ್ಶಾನ್ ನಿತ್ಯಪುಷ್ಟಾಂಗರೀಶಿನೀಂ ಈಶ್ವರೀನ್ ಸರ್ವದಾರಾಂತ್ವಾ ಮಿಹೋಪತ್ವಯೇ ಶ್ರಿಯಂ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಿಂಬಕೇ ಗೌರಿ ನಾರಾಯಣಿ ನಮೋಸ್ತದೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಶುಕ್ರವಾರ ಅಂದ ತಕ್ಷಣ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬರ ವಾಸ್ತುಗೃಹ ಮನೆ ಮನಸ್ಸು ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ತಾಯಿಯ ಸೇವೆ ಮಾಡ್ತಕ್ಕಂಥ ಅನುಷ್ಠಾನಗಳ ಬಗ್ಗೆ ಸಾಕಷ್ಟು ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಸಿದ್ಧತೆ ಆಗ್ತೀರಿ. ಇದೇ ಪ್ರಕಾರ ವಾರದ ಉದ್ದ ಸಹಿತ ನಾವು ಈ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಸಾಕಷ್ಟು ಜನರ ಮನೆಗಳಲ್ಲಿ ಅನುಷ್ಠಾನ ಮಾಡಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಮನೆಯಲ್ಲಿರ್ತಕ್ಕಂತಹ ಹಿರಿಯರಿಗಿದ್ದರೂ ಮಕ್ಕಳು ಎಷ್ಟೊತ್ತಾದರೂ ಸಹಿತ ಕಾಲು ಚಾಚಿಕೊಂಡು ಮಲಗಿರ್ತಕ್ಕಂಥದ್ದು ಸಮಂಜಸವಲ್ಲ. ತುಂಬ ಜನ ಮನೆಗಳಲ್ಲಿ ಬರೀ ಹಾಲಲ್ಲಿ ಮನೆ ಮುಂಭಾಗ ಅಥವಾ ದೇವರ ಮನೆಗೆ ಸಂಬಂಧಪಟ್ಟಂಗೆ ಅಷ್ಟು ಮಾತ್ರ ಶುದ್ಧಿ ಮಾಡಿಕೊಳ್ಳೋದು ಒಂದು ಪದ್ಧತಿ. ಯಾಕೆ ಇವತ್ತಿನ ದಿವಸ ಈ ವಿಚಾರವನ್ನು ಹೇಳ್ತಿದ್ದೇನೆ ಅಂದರೆ, ಸಾಕಷ್ಟು ದಿನಗಳಿಂದ ಈಗ ಇತ್ತೀಚೆಗೆ ಬಂದಂತಹ ಕಾಗದಗಳಲ್ಲಿ ಎಲ್ಲರ ಪ್ರಶ್ನೆ ಒಂದಾಗಿದೆ. ಅನುಷ್ಠಾನಗಳನ್ನು ಮಾಡಬೇಕಾದ್ರೆ, ಮನೆಯ ದೇವ್ರ ಪೂಜೆ ಮಾಡಬೇಕಾದ್ರೆ ಮನೆ ಹಾಲು ಮತ್ತು ಭಾಗ ಅಥವಾ ಮನೆಯ ಮುಂಭಾಗ ಇಷ್ಟು ಮಾತ್ರ ಶುದ್ಧಿ ಮಾಡಿದರೆ ಸಾಕಾ, ಅಥವಾ ಮನೆ ಪೂರ್ತಿ ಎಲ್ಲವೂ ಶುದ್ಧಿಯಾಗಿರಬೇಕಾ ಅನ್ನೋ ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಳಿಬಂತು. ಅದಕ್ಕೆ ಸಮಂಜಸವಾದಂಥ ಸರಿಯಾದಂಥ ಉತ್ತರ ಅಂದರೆ, ಮನೆ ಸಾಮಾನ್ಯಕ್ಕೆ ಮನೆ ಮುಂಭಾಗ ಅಂತೂ ಕಂಪಲ್ಸರಿ ಕ್ಲೀನ್ ಆಗಲೇಬೇಕು. ಪ್ರತಿ ದಿವಸ ಮನೆ ಮುಂದೆ ಸಾರಿಸಬೇಕು, ಗೂಡಿಸ್ಬೇಕು, ರಂಗೋಲಿ ಹಾಕಬೇಕು. ಸಾಧ್ಯವಾದಷ್ಟು ಪ್ರತಿದಿನ ಸ್ನಾನಾದ ನಂತರ ವಸಲ್ ಪೂಜೆ ಮಾಡಬೇಕು, ತುಳಸಿ ಅನುಷ್ಠಾನವನ್ನು ಮಾಡಬೇಕು. ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಇದಲ್ಲದೀರ ಮನೆ ಹಾಲನ್ನು ಶುದ್ಧಿಯ ಕಸ ಗುಡಿಸ್ತಕ್ಕಂಥದ್ದು, ಜೊತೆಗೆ ಶುಕ್ರವಾರ ಮಂಗಳವಾರಗಳಲ್ಲಿ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಸಾಧ್ಯವಾದಷ್ಟು ಇನ್ನೊಂದು ಪಟ್ಟು ಹೆಚ್ಚಾಗಿ ಶುದ್ಧೀಕರಿಸಬೇಕು. ಆದರೆ ಅವತ್ತಿಂದ ಅವತ್ತೇ ಮಾಡ್ತಕ್ಕಂಥದ್ದಕ್ಕಿನ್ನ ಒಂದು ದಿವಸ ಮುಂಚಿತವಾಗಿ ಮಾಡಿಟ್ಟರೆ ಪರವಾಗಿಲ್ವಾ ಅನ್ನೋ ಒಂದು ಪ್ರಶ್ನೆನೂ ಇದೆ. ಎಷ್ಟೋ ಜನ ಮನೆಗಳಲ್ಲಿ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೊರಡಬೇಕು ಅರ್ಜೆಂಟು, ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಮನೆ ಮುಂದೆ ನೀರು ಹಾಕಿ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿಬಿಟ್ಟು ಒಂದು ರಂಗೋಲಿ ಹಾಕಿ ಬೆಳಗ್ಗೆ ಎದ್ದ ಯಥಾ ಪ್ರಕಾರ ನಿಮ್ಮ ನಿಮ್ಮ ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೊರಟೋಗ್ತೀರಿ. ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಬೆಳಗಿನ ಮಾಡಬೇಕಾದಂಥ ಬೆಳಗಿನ ಜಾವದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ರಾತ್ರಿಯೇ ಮಾಡಿ ಮುಗಿಸುವಂಥದ್ದು. ಇದಿಷ್ಟು ಮಾತ್ರ ಸರಿ ಅಂತಕ್ಕಂಥದ್ರ ಪ್ರಶ್ನೆನೂ ನಮ್ಮ ಮುಂದಿದೆ. ಆದರೆ ಒಂದು ವಿಚಾರ, ಯಾವ ಕಾಲದಲ್ಲಿ ಯಾವಾಗ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಎಷ್ಟು ಮಾಡಬೇಕಾಗುತ್ತೋ ಅಷ್ಟನ್ನು ಆಗ ಮಾಡಿದ್ರೆ ಚೆನ್ನೇ ವಿನಃ ನಾಳೆ ಬೆಳಗ್ಗೆ ಮಾಡಬೇಕಾಗಿರ್ತಕ್ಕಂಥದ್ದನ್ನು ರಾತ್ರಿ ಮಲ್ಕೊಳ್ಳುವಾಗೆ ಮಾಡಿಟ್ಬಿಡ್ತೀನಿ ಅಂದರೆ ಅದು ಸಮಂಜಸವಲ್ಲ. ರಾತ್ರಿ ಮುಗಿದ ನಂತರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಲಕ್ಷ್ಮಿ, ಆ ಬ್ರಾಹ್ಮಿ ಮುಹೂರ್ತದ ತಾಯಿ ಮಹಾಲಕ್ಷ್ಮಿ ತಾಯಿ ಮನೆಗೆ ಪ್ರವೇಶಿಸಬೇಕಾದ್ರೆ
ಬೆಳಗ್ಗೆ ಪ್ರತಿಯೊಬ್ಬರ ಮನೆ ವಾಸ್ತುಗೃಹವೂ ಸಹಿತ ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ಸಹಿತ ಶುದ್ಧೀಕರಿಸಿ ಮನೆಯ ಮುಂದೆ ರಂಗವಲ್ಲಿನ ಹಾಕಿ ವಾಸ್ಕಲ್ನ ಶುದ್ಧಿಪಡಿಸಿ ಮನೆ ಬಾಗಿಲನ್ನು ತೆಗಿಬೇಕು. ಎಷ್ಟೋ ಜನ ಮನೆಗಳನ್ನು ಬಾಗಿಲೇ ತೆಗೆಯೋದಿಲ್ಲ, ಮನೆ ಮುಂಭಾಗ ಇರತಕ್ಕಂಥ ಪ್ರಧಾನ ದ್ವಾರವನ್ನು ತೆಗೆಯೋದೇ ಇಲ್ಲ. ಮನೆಯೊಳಗೆ ಹೋಗಬೇಕಾದ್ರೆ ಬಾಗಿಲು ಹಾಕ್ಕೊಂಡು ಮನೆಯೊಳಗೆ ಹೊರಟೋಗ್ತೀರಿ. ಇನ್ನು ರಾತ್ರಿ ಮಲ್ಕೊಳ್ಬೇಕಾದ್ರೂ ಅಷ್ಟೇ, ಅದಕ್ಕೆ ಮಲ್ಕೊಳ್ಬೇಕಾದ್ರೆ ಕಂಪಲ್ಸರಿ ಇದ್ದೇ ಇರುತ್ತೆ ಬಾಗಿಲು ಹಾಕುವಂಥ ಪದ್ಧತಿ. ಆದರೆ ಬೆಳಗ್ಗೆ ಕನಿಷ್ಠ ಪಕ್ಷ ಸೂರ್ಯನ ಕಿರಣಗಳನ್ನು ಮನೆಯೊಳಗೆ ಪ್ರವೇಶ ಮಾಡಲಿಕ್ಕೆ ಬಿಟ್ಕೊಡ್ಬೇಕು. ಯಾವ ವಾಸ್ತುಗೃಹದಲ್ಲಿ ಸೂರ್ಯನ ಕಿರಣಗಳು ಯಥೇಚ್ಛವಾಗಿರುತ್ತೋ ಅಂತಹ ವಾಸ್ತುವಿನಲ್ಲಿ ಎಂಥ ದೋಷಗಳಿದ್ರೂ ಸಹಿತ ಹೋಗುತ್ತೆ ಅನ್ನಲಿಕ್ಕೆ ಸಾಕಷ್ಟು ಆಧಾರಗಳಿದೆ. ಇದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಜೊತೆಗೆ ಸೂರ್ಯನ ಕಿರಣಗಳು ಮನೆಯೊಳಗೆ ಬಿದ್ದಂತಹ ಯಾವುದೇ ಒಂದು ವಾಸ್ತು ಆದರೂ ಆ ವಾಸ್ತುವಲ್ಲಿ ಇರ್ತಕ್ಕಂತಹ ದೋಷಗಳು ಸಹಿತ ದೂರ ಆಗುತ್ತೆ. ಹಿಂದೆ ಮನೆ ಕಟ್ತಕ್ಕಂಥ ಹಿರಿಯರು ಆಗ ಯಾವ ವಾಸ್ತು ಇರಲಿಲ್ಲ, ಯಾವ ವಾಸ್ತು ತಜ್ಞರಿರಲಿಲ್ಲ, ಎಲ್ಲರೂ ಸಹಿತ ಸ್ವಯಂಪ್ರಭೆ ಅವ್ರಿಗವರು ಆಲೋಚನೆ ಮಾಡಿ ಮುಹೂರ್ತವನ್ನು ನಿರ್ಣಯ ಮಾಡಿ ಒಂದಿಷ್ಟು ಮನೆ ಕಟ್ತಿದ್ರು. ಆ ಮನೆ ಕಟ್ಟಬೇಕಾದ್ರೆ ಪ್ರಧಾನ ದ್ವಾರದಿಂದ ಒಳಬಂದಂತಹ ಸೂರ್ಯನ ಕಿರಣ ಹಿಂದಿನ ಹಿತ್ತಲು ಬಾಗಿಲ ತನಕ ಆ ಸೂರ್ಯನ ಕಿರಣ ಬರಬೇಕು. ಇವತ್ತಿಗೂ ಕೆಲವು ದೇವಸ್ಥಾನಗಳನ್ನು ನೋಡಬಹುದು, ವರ್ಷಕ್ಕೆ ಒಂದು ದಿವಸ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ಮುಖದ ಮೇಲೂ ಅಥವಾ ಸ್ವಾಮಿಯ ಪಾದದ ಮೇಲೂ ಸೂರ್ಯನ ಕಿರಣ 4 ಅಥವಾ 5 ಗೋಡೆಗಳ ದಾಟಿ ಆಚೆ ಇರತಕ್ಕಂಥದ್ದು, ಅಲ್ಲಿಂದ ಒಂದು ರಂಧ್ರವನ್ನು ಮಾಡಿರ್ತಾರೆ, ಒಂದು ಕಿಟಕಿ ಮಾಡಿರ್ತಾರೆ, ಅದರಿಂದ ಸೂರ್ಯನ ಕಿರಣ ಬರ್ತಿರುತ್ತೆ. ಆ ವಿಗ್ರಹಕ್ಕೆ ಆ ಅನುಷ್ಠಾನಗಳಲ್ಲಿ ಏನೇ ಲೋಪ ಆದರೂ ಸಹಿತ ಆ ವಿಗ್ರಹಕ್ಕೆ ತನ್ನದೇ ಆದಂಥ ಚೈತನ್ಯ ಇರುತ್ತೆ. ಕಾರಣ ಪ್ರತಿದಿನ ನಾವು ನೋಡ್ತಾ ಇರತಕ್ಕಂಥ ಸೂರ್ಯ ಚಂದ್ರರ ಶಕ್ತಿ ಸಾಮಾನ್ಯವಾದ್ದಲ್ಲ. ಸುಮ್ಮನೆ ನಮ್ಮಿಷ್ಟದ ಪ್ರಕಾರ ಸಾಕಷ್ಟು ಹೋಮ ಹವನಗಳನ್ನು ಮಾಡ್ತಿದ್ದೀವಿ, ಏನೇನೋ ಎಲ್ಲ ಸಿದ್ಧತೆ ಮಾಡ್ತಿದ್ದೀವಿ, ಆ ಶಾಂತಿ ಈ ಶಾಂತಿ ಹೋಮ ಹವನ ಏನೇನೋ ಮಾಡ್ತಿದ್ದೀವಿ ನಾವು. ಆದರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯಚಂದ್ರನನ್ನು ನಿರ್ಲಕ್ಷ್ಯತರವಾಗಿ ನೋಡ್ತಾ ಇದ್ದೀವಿ. ಸೂರ್ಯಚಂದ್ರರಿಂದ ಇರ್ತಕ್ಕಂಥ ಬರ್ತಕ್ಕಂಥ ಒಂದು ವಿಧಿವಿಧಾನ, ಅಲ್ಲಿಂದ ನಮಗೆ ಸಿಗ್ತಕ್ಕಂಥ ಒಂದು ವಿಶೇಷತೆ, ಅದನ್ನು ಸರಿಯಾದ ರೀತಿ ಸಮಂಜಸವಾಗಿ ನಮ್ಮ ವಾಸ್ತುವಲ್ಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತ ಹೇಳ್ತೇನೆ ಪ್ರತಿಯೊಬ್ಬರ ವಾಸ್ತುನು ಅಷ್ಟೇ ಶುದ್ಧಿಯಾಗಿರುತ್ತೆ, ಪ್ರತಿಯೊಬ್ಬರ ಮನಸ್ಸು ನೆಮ್ಮದಿಯಾಗಿರುತ್ತೆ, ಇರ್ತಕ್ಕಂಥ ದೋಷಗಳು ಎಲ್ಲವೂ ದೂರ ಆಗುತ್ತೆ. ಇರಲಿ, ಇನ್ನಷ್ಟು ವಿಚಾರ ತಿಳಿಸ್ತೇನೆ, ಸ್ವಲ್ಪ ಸಮಯ ಇರಲಿ. ನಿಜಕ್ಕೂ ನಾಳೆ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ವೀಕ್ಷಕರೇ. ಕಾರಣ ಜೀ ಕನ್ನಡ ವಾಹಿನಿ ಅತ್ಯಂತ ಉಪಯುಕ್ತವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಾಳೆ ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದೆ. 8ರಿಂದ 11 ಗಂಟೆಯವರೆಗೆ ಪ್ರಸಾರ ಆಗುವಂಥ ಕಾರ್ಯಕ್ರಮ ಇದು. ಆ ಸತತ 3 ಗಂಟೆಗಳ ಕಾಲ ಗುರುಜಿ ನಿಮ್ಮ ಜೊತೆ ಇರ್ತಾರೆ. ಪ್ರಥಮವಾಗಿ 8ರಿಂದ 9:30 ಎಂದಿನಂತೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಗಾವಿ ಸುಕ್ಷೇತ್ರ ನಾಗಾವಿಯಲ್ಲಿ ನಡೆದಂಥ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ದೃಶ್ಯಗಳನ್ನು. ತುಂಬ ಅತ್ಯಂತ ಯಶಸ್ವಿಯಾಗಿ ನಡೆದಂಥ ಕಾರ್ಯಕ್ರಮ ಅದಾಗಿತ್ತು. ಅವತ್ತು ಹನುಮ ಜಯಂತಿ ಕೂಡ ಇತ್ತು, ಜೊತೆಗೆ ಚಂದ್ರಗ್ರಹಣ ಕೂಡ ಇತ್ತು ವೀಕ್ಷಕರೇ. ಆ ಸಂದರ್ಭದಲ್ಲಿ ಗುರುಜಿ ಗ್ರಹಣ ಕಾಲದಲ್ಲಿ ಪೂಜೆ ಸಲ್ಲಿಸಿದಂಥ ದೃಶ್ಯಗಳನ್ನು, ಜೊತೆಗೆ ಲಕ್ಷ ದೀಪೋತ್ಸವದ ಅದ್ಭುತವಾದಂಥ ದೃಶ್ಯಗಳನ್ನು 8ರಿಂದ 9:00 ಪ್ರಸಾರ ಆಗುವಂಥ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪ್ರಸಾರ ಪಡಿಸ್ತೀವಿ ವೀಕ್ಷಕರೇ. ಅದಾದ ನಂತರ ಮತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಜೀ ಕನ್ನಡ ವಾಹಿನಿ ಪ್ರಸಾರ ಮಾಡ್ತಾ ಇದೆ. ವಿಶೇಷ ಮಹರ್ಷಿ ನಾಗಮಂಡಲ ಪೂಜಾ ಕಾರ್ಯಕ್ರಮ ಅನ್ನುವ ಹೆಸರಿನಲ್ಲಿ 9ರಿಂದ 11 ಗಂಟೆಯವರೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಅಂದರೆ ಪ್ರಮುಖವಾಗಿ ಮಂಗಳೂರಲ್ಲಿ ನಡೆದಂಥ ನಾಗಮಂಡಲ ಪೂಜೆಯ ವಿಶೇಷವಾದಂಥ ಅದ್ಭುತವಾದಂಥ ದೃಶ್ಯಗಳನ್ನು ಆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ನಾಳೆ 8ರಿಂದ 9:00 ಪ್ರಸಾರ ಆಗುವಂಥ ಕಾರ್ಯಕ್ರಮದಲ್ಲಿ ನಾವು ತೋರಿಸುವಂಥ ದೃಶ್ಯಗಳು ಯಾವುದು ಅಂತ ಈಗಾಗಲೇ ಹೇಳಿದ್ದೀವಿ, ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ದೃಶ್ಯಗಳನ್ನು. ಆ ದೃಶ್ಯದ ಕೆಲವು ತುಣುಕುಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಓಂ ನಮಃ ಶಿವಾಯ. ಸ್ಮರಣೆಯಿಂದ
ಹೃದಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಖಿಲ ಲಿಂಗಾತ್ಮಕಂ ಅಗ್ನಿ ಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿಂ ಭವ್ಯಾಯ ಚ ಭಾಗ್ಯಾಯ ಚ ಶಾಂತಾಯ ಚ ಶೌರ್ಯಾಯ ಚ ಯೋಗಾಯ ಚ ಭೋಗಾಯ ಚ ಕಾಲಾಯ ಚ ಕಾಂತಾಯ ಚ ರಮ್ಯಾಯ ಚ ಗಮ್ಯಾಯ ಚ ಈಶಾಯ ಚ ಶ್ರೀಶಾಯ ಚ ಶರ್ವಾಯ ಚ ಸರ್ವಾಯ ಚ ಎಂತಹ ಮನಮೋಹಕ ದೃಶ್ಯಗಳನ್ನು ನೀವೆಲ್ಲರೂ ಕೂಡ ಕಣ್ತುಂಬಿಸ್ಕೊಂಡ್ರಿ ವೀಕ್ಷಕರೇ. ಇದನ್ನು ಮತ್ತಷ್ಟು ಕಾರ್ಯಕ್ರಮವನ್ನು ನೀವು ನೋಡಬೇಕು ಅಂತಂದರೆ ನಾಳೆ ಬೆಳಗ್ಗೆ ಪ್ರಸಾರ ಆಗುವಂಥ 8-9 ಪ್ರಸಾರ ಆಗುವಂಥ ಕಾರ್ಯಕ್ರಮವನ್ನು ನೋಡಬಹುದು ಅಂತ ಹೇಳ್ತಾ ಗುರುಜಿ, ನಿಜಕ್ಕೂ ನಾಳೆ ಒಂದು ವಿಶೇಷವಾದಂಥ ದಿನ, ನಿಜಕ್ಕೂ ಭಕ್ತಿಯ ಉತ್ಸವ ಅಂತಲೇ ಹೇಳ್ಬೋದು. ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಂಥ ಧಾರ್ಮಿಕ ಕಾರ್ಯಕ್ರಮ, ಮತ್ತೊಂದು ಕಡೆ ಮಂಗಳೂರಲ್ಲಿ ನಡೆದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಇನ್ನು ವಿಶೇಷ ಅಂತಂದರೆ ಎರಡೂ ಕಾರ್ಯಕ್ರಮಗಳಿಗೂ ನೀವು ಸಾಕ್ಷಿಯಾಗಿದ್ದು. ಸೊ ನಿಮ್ಮ ಅನುಭವ ಹೇಗಿತ್ತು ಗುರುಜಿ ಈ ಕಾರ್ಯಕ್ರಮದಲ್ಲಿ ಅಂತ? ನಿಜಕ್ಕೂ ಈಗ ಅಲ್ಲಿ ಆ ಜನದ ಒತ್ತಡದಲ್ಲಿ, ಆ ಅಭಿಮಾನಿ ದೇವರುಗಳ ಮಧ್ಯದಲ್ಲಿ ನಡೆದಂತಹ ಸನ್ನಿವೇಶ ಎಲ್ಲೂ ತಿರುಗಾಡೋದಕ್ಕಂತೂ ಬಿಡೋದಿಲ್ಲ. ಆದರೆ ಒಂದು, ನಾನು ಸಹಿತ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆದಂತಹದ್ದನ್ನು ಈಗ ತಾವು ತೋರಿಸಿದಂಥ ಈ ಪ್ರಸ್ತುತಿ ಏನಿದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜಕ್ಕೂ ನನ್ನ ಯಾವ ಜನ್ಮದ ಪುಣ್ಯನಪ್ಪ ಇದೆಲ್ಲ ಅನ್ನಿಸ್ತಾ ಇದೆ. ಎಷ್ಟೋ ಜನ್ಮಗಳ ಪುಣ್ಯ ಬಹುಶಃ ಇವತ್ತಿನ ದಿವಸ ನನಗೆ ಈ ಒಂದು ಯೋಗ. ಈ ಯೋಗ ಮತ್ತೊಮ್ಮೆ ನಾನು ಕೈ ಮುಗಿದು ಹೇಳ್ತೇನೆ, ಈ ಯೋಗ ನಾನು ಬರಬೇಕಾದರೂ ಸಹಿತ ನನ್ನ ಅಭಿಮಾನಿ ದೇವರುಗಳು ನಿಮ್ಮಿಂದಲೇ. ಯಾಕೆಂದರೆ ಈ ಯೋಗ ಎಂದ ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಈ ಯೋಗ ಎಲ್ಲರಿಗೂ ಸಿಗಲಿಲ್ಲ ಅನ್ನೋದಕ್ಕೋಸ್ಕರನೇ ಬಹುಶಃ ಇರ್ಬೋದೇನೋ ಇವತ್ತು ಆನಂದ್ ಗುರುಜಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿರ್ತಾರೆ. ಬಟ್ ಏನೇ ಹಚ್ಚಿದ್ರೂ ಹಚ್ಚಿರುವ ವಿಭೂತಿ, ಮಾಡ್ತಕ್ಕಂಥ ಅನುಷ್ಠಾನ, ನಾವು ದೇವತಾ ಆರಾಧನೆ, ನನ್ನ ಮೇಲೆ ನೀವಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಶಿವಧ್ಯಾನ, ಶಿವನ ಆರಾಧನೆ, ಅಲ್ಲಿ ನಡೆದಂತಹ ಜ್ಯೋತಿ, ಆ ದೀಪಗಳು, ಅಬ್ಬಬ್ಬ, ಎರಡು ಕಣ್ಣು ಸಾಲದಲ್ಲ ಆ ಕಾರ್ಯಕ್ರಮ ನೋಡಲಿಕ್ಕೆ. ನಿಜಕ್ಕೂ ಅಲ್ಲಿ ನಿಜಕ್ಕೂ ನಾವು ಆ ಕಾರ್ಯಕ್ರಮ ನಡೆಸುವಾಗ ಆ ಒತ್ತಡದಲ್ಲಿ ಇವೆಲ್ಲವನ್ನು ನಾವು ಅಷ್ಟು ನೋಡೋದಕ್ಕಾಗೋದಿಲ್ಲ. ನಾವು ವಾಹಿನಿ ಮುಂದೆ, ನಾವು ಸಹಿತ ಟಿ ವಿ ಮುಂದೆ ಕೂತಾಗಲೇ ನಮಗೆ ಗೊತ್ತಾಗುತ್ತೆ ಇಲ್ಲಿನ ಇಷ್ಟೆಲ್ಲ ಕೆಲಸ, ಇಷ್ಟೆಲ್ಲ ವಿಶೇಷತೆ ಅಲ್ಲಿ ನಡೀತಾ ಅಂತ. ಆದರೆ ಒಂದು ವಿಶೇಷ, ಅವತ್ತಿನ ದಿವಸ ಗ್ರಹಣ, ಆ ಚಂದ್ರಗ್ರಹಣದಲ್ಲಿ, ಆ ಚಂದ್ರಗ್ರಹಣ ಪ್ರಾರಂಭದಿಂದ ಅಂತ್ಯದವರೆಗೂ ಜಲದಲ್ಲೇ ಇರತಕ್ಕಂಥದ್ದೊಂದು ಸಂಕಲ್ಪ ಆಯಿತು. ಯಾಕೆಂದರೆ ನಮ್ಮದು ಆದಂತಹ ಒಂದು ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿ ನಾವು ಚಾರ್ಜ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ಶಕ್ತಿಯುತವಾದಂಥ ಪ್ರತಿಯೊಬ್ಬರು ಸಹಿತ ಅನುಷ್ಠಾನಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗ್ರಹಣ ಕಾಲದಲ್ಲಿ, ಪರ್ವಕಾಲಗಳಲ್ಲಿ ಅಥವಾ ಪೌರ್ಣಮಿ, ಅಮಾವಾಸ್ಯ ಇಂತಹ ಒಂದು ಶುಭ ಮುಹೂರ್ತಗಳಲ್ಲಿ ಯಾವುದೇ ಒಂದು ಮಂತ್ರ ಸಿದ್ಧಿನ ಮಾಡಿಕೊಳ್ಳೋಕ್ಕೆ ಆ ಸಮಯ ಬಹಳ ವಿಶೇಷ. ಅದಕ್ಕೋಸ್ಕರ ನಾವು ಸಹಿತ ತಾವು ನೋಡಿದಂತಹ ಆ ಜಲ, ನಾನು ಜಪಕ್ಕೆ ಕೂತ್ಕೊಂಡಿದ್ದಂಥ ಆ ಸ್ಥಳದ ಆ ಜಲ ಇದೆಯಲ್ಲ, ಅದು ಶಿವಲಿಂಗದಿಂದ ಉದ್ಭವಿಸ್ತಕ್ಕಂತಹ ಜಲ ಅದು. ಆ ಸಣ್ಣದಾದಂತಹ ಕಲ್ಯಾಣಿಗೆ ಅಲ್ಲಿ ಬಂದು ಶೇಖರಣೆ ಆಗಿ ಅಲ್ಲಿಂದ ಸುತ್ತಮುತ್ತ ಇರತಕ್ಕಂತಹ ಮುಗುಳ್ನಾಗಾವಿ, ಆ ನಾಗಾವಿಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಭೂಮಿಗೂ ಸಹಿತ ನೀರುಣಿಸ್ತಕ್ಕಂತಹ ಒಂದು ವಿಶೇಷ ಕಾಯಕಲ್ಪ ಅಲ್ಲಿದೆ. ಇವತ್ತಿಗೂ ಸಾಕಷ್ಟು ಜನ ವಿಜ್ಞಾನಿಗಳಲ್ಲಿ ಪರೀಕ್ಷೆ ಮಾಡಿದ್ದಾರೆ ಈ ಜಲ ಹೇಗೆ ಅಂತ. ಜೊತೆಗೆ ಆ ಜಲ ಇದೆಯಲ್ಲ, ಬಹಳಷ್ಟು ಶುದ್ಧಿ, ಹೇಳಬೇಕಂದ್ರೆ ಎಳ್ನೀರು ಹೇಗಿರುತ್ತೋ ಆ ಪ್ರಕಾರವಾಗಿರುತ್ತೆ. ಬಹುಶಃ ಅದು ಫಿಲ್ಟರ್ ಹಾಕಿ ಮಾಡಿದ್ದಾರೆ ಏನೋ ಅಂದ್ರೂ ಅದು ತಪ್ಪಲ್ಲ. 10 ಜನ ಅಲ್ಲಿ ಎಲ್ಲರೂ ಸಹಿತ ಸ್ನಾನಕ್ಕೆ ಬರ್ತಾರೆ, ಆ ನೀರಲ್ಲಿ ಒಂಚೂರು ಕಲುಷಿತ ಇಲ್ಲ. ಜೊತೆಗೆ ಆ ನೀರಿನ ಸಿಹಿ ವಾತಾವರಣ ಆಗಿದೆ. ಆ ನೀರು ಬರ್ತಕ್ಕಂಥದ್ದು ನಾನು ಅಲ್ಲಿ ಕೂತು ಶಿವಲಿಂಗಕ್ಕೆ ಆರತಿ ಮಾಡ್ತಿದ್ದನಲ್ಲ, ಆ ಶಿವಲಿಂಗದ ಪಾಣಿಪೀಠದಿಂದಲೇ ಬರುತ್ತೆ ಅನ್ನೋದನ್ನು ಇವತ್ತಿಗೂ ಸಹಿತ ಅಲ್ಲಿ ಆಧಾರ ಇದೆ. ಆದರೆ ಯಾರು ಆ ರಹಸ್ಯ ಹೇಗೆ ಅನ್ನೋದನ್ನು ಯಾರೂ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅಂತಹ ಒಂದು ವೈಶಿಷ್ಟ್ಯತೆ, ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಆ ಸ್ಥಳದಲ್ಲಿ ಈ ಬಾರಿಯ ಚಂದ್ರಗ್ರಹಣ ಅನುಷ್ಠಾನ ಮಾಡುವಂತಹ ಭಾಗ್ಯ ನನ್ನದಾಗಿತ್ತು. ಅದರಿಂದ ಗ್ರಹಣ ಕಾಲದಲ್ಲಿ ಅಲ್ಲಿ ನಡೆದಂಥ, ಅದು ಅವತ್ತು ಹನುಮಜ್ಜಯಂತಿ, ಬೇರೆ ಹನುಮಜ್ಜಯಂತಿ ಕಾರ್ಯಕ್ರಮಕ್ಕೆ ಅಂತ ಹೊರಟದ್ದು. ಜಪತಪಕ್ಕೆ ಏನು ಮಾಡೋದಪ್ಪ, ಹತ್ತಿರ ಇರ್ತಕ್ಕಂಥ ಭೀಮಾ ನದಿಗೆ ಹೊರಟು ಬಿಡೋಣ ಅಂಥೇಳಿ ಗುರು ದತ್ತಾತ್ರೇಯರ ಆಸ್ಥಾನಕ್ಕೆ ಹೋಗಿ ದತ್ತನ ಆಶೀರ್ವಾದವನ್ನು ತೆಗೆದುಕೊಂಡು ನಾವು ಮುಂದೆ ಹೊರಟಿದ್ದು. ಈ ವಿಚಾರ ಎಲ್ಲ ನಿಮ್ಮ ಗಮನದಲ್ಲಿದೆ, ನಿಮ್ಮೆಲ್ಲರಿಗೂ ತಿಳಿಸಿದ್ದೀನಿ ಸಹಿತ.
ಆದರೆ ಸಂಜೆಗೆ ಇಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದೆ, ಅಲ್ಲಿ ಉದ್ಭವಿಸ್ತಕ್ಕಂಥ ಗಂಗೆ ಇದ್ದಾಳೆ, ಆ ಗಂಗೆಯಲ್ಲಿ ಆ ಜಲದಲ್ಲೇ ಕೂತು ನಾವು ಅನುಷ್ಠಾನವನ್ನು ಮಾಡೋಣ ಅನ್ನೋ ಒಂದು ಸಂಕಲ್ಪ ಸಹಿತ ಅಲ್ಲಾಯಿತು. ಅಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರಕ್ಷೆಯನ್ನು ತಾವು ನೋಡಿರಬಹುದು. ಒಂದು ತಟ್ಟೆನಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳನ್ನು ಅಲ್ಲಿ ಆ ಹೋಮದ ರೀತಿ ನಡೀತಾ ಇದ್ದಂಥದ್ದು, ಆ ನಡೀತಾ ಇದ್ದಂತಹದ್ದು ಅದು ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀರಕ್ಷೆ. ಅದು ಆ ರಕ್ಷೆಗೆ ಬೇಕಾದಂತಹ ವನಸಿರಿಗಳನ್ನು ಹಾಕಿ ಅದನ್ನು ಸುಟ್ಟು ಕರಕು ಮಾಡಿ ಅದನ್ನು ಕಪ್ಪು ತಯಾರು ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಯಾವುದೇ ಗ್ರಹಣಗಳಲ್ಲಾಗಲಿ ಆ ಗ್ರಹಣಗಳ ಕಾಲದಲ್ಲೇ ನಾವು ಸಿದ್ಧಿಪಡಿಸ್ಕೊಳ್ಬೋದಾದಂಥ ಪಾದರಸ. ನಾಳಿನ ಕಾರ್ಯಕ್ರಮದಲ್ಲಿ ಇವೆಲ್ಲ ತಾವು ನೋಡ್ತೀರಿ. ಮರ್ಕ್ಯುರಿ ಪಾದರಸ ಅಂದರೆ ಮರ್ಕ್ಯುರಿ, ಒಂದು ಅಂಗೈಯಲ್ಲಿ ಸ್ವಲ್ಪ ಮರ್ಕ್ಯುರಿ ಪಾದರಸವನ್ನು ಹಾಕಿದ್ರೆ ನಿಮ್ಮ ಭವಿಷ್ಯದಲ್ಲಿರ್ತಕ್ಕಂಥದ್ದೇನು, ಲಾಭ ನಷ್ಟವೇನು, ಮುಂದಾಗಬೇಕಾದ್ದೇನು, ಅಥವಾ ಹಿಂದೆ ಅಡ್ಡಿ ಆತಂಕಗಳೇನು, ಯಾರು ನಿಮಗೇನು ತೊಂದರೆ ಮಾಡ್ತಿದ್ದಾರೆ, ಇವೆಲ್ಲವನ್ನು ಸಹಿತ ಗೋಚರಿಸುವಂಥ ಶಕ್ತಿ ಈ ಪಾದರಸಕ್ಕಿದೆ. ಅಂತಹ ಪಾದರಸವನ್ನು ಆ ಗ್ರಹಣ ಕಾಲದಲ್ಲಿ ಸಿದ್ಧಪಡಿಸಿಕೊಂಡು ಇಟ್ಕೊಂಡಿರತಕ್ಕಂಥದ್ದು. ಜೊತೆಗೆ ಅದೇ ಜಲದಲ್ಲಿ 4 ಗಂಟೆಗೆ ಕೂತವರು ಸಂಜೆ 7:30 ನೀರಿಂದ ಹೊರಬಂದಾಗ, 4 ಗಂಟೆಗೆ ನೀರಲ್ಲಿ ಕೂತು 7:30 ಹೊರಗಡೆ ಬಂದು ಅದಾದ ನಂತರ ಹನುಮ ಜಯಂತಿ ಕಾರ್ಯಕ್ರಮ, ಹನುಮನ ಆಶೀರ್ವಾದಕ್ಕಾಗಿ ನಾವು ಪಕ್ಕದಲ್ಲಿರ್ತಕ್ಕಂಥ ಆ ನಾಗಾವಿ ದೇವಸ್ಥಾನದ ಸ್ವಲ್ಪ ಮುಂಭಾಗಕ್ಕೆ ಬಂದರೆ ಹನುಮನ ಆಲಯ. ನಿಜಕ್ಕೂ ಪ್ರತಿ ವರ್ಷ ಜಪಾನುಷ್ಠಾನಕ್ಕೆ ಸಾಕಷ್ಟು ದೂರಭಾರ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ನಾವು, ಆದರೆ ಇಷ್ಟು ತೃಪ್ತಿ ತಂದಿರಲಿಲ್ಲ. ಆದರೆ ಈ ವರ್ಷದ ಗ್ರಹಣ ಕಾಲದಲ್ಲಿ ಅನುಷ್ಠಾನ, ಹನುಮತ್ ಜಯಂತಿ, ಆ ಒಂದು ವಿಶೇಷವಾದಂತಹ ದೃಶ್ಯ, ಬಂದಂತಹ ಸಾವಿರಾರು ಜನ ಭಕ್ತರ ಒಂದು ಮಧ್ಯದಲ್ಲಿ ನಡೆದಂತಹ ಅನುಷ್ಠಾನ, ಆ ದೀಪಗಳ ಆರಾಧನೆ, ಲಕ್ಷದೀಪೋತ್ಸವ ಅಂದರೆ ದೇವಸ್ಥಾನ, ಒಂದು ದೇವಸ್ಥಾನದ ಸುತ್ತಮುತ್ತ ಎಲ್ಲ ಕಡೆ ಹಣತೆಗಳಲ್ಲಿ ದೀಪ ಇಡೋದನ್ನು ಮಾತ್ರ ನಾವು ನೋಡಿದ್ದೀವಿ. ಆದರೆ ಆ ಭಾಗದಲ್ಲಿ ಲಕ್ಷದೀಪೋತ್ಸವ ಅಂದರೆ ನಿಜಕ್ಕೂ ಅದು ವೈಭವನೇ ಬೇರೆ, ಅಷ್ಟು ವೈಭವಪೂರಿತವಾಗಿತ್ತು. ಜೊತೆಗೆ ಅಲ್ಲಿಗೆ ನಾಗಾವಿ ಸ್ವಾಮಿಗಳು, ಮುಗುಳ್ ನಾಗಾವಿ ಸ್ವಾಮಿಗಳು ಸಹಿತ ಅಲ್ಲಿನ ಯತಿಗಳು ಅವರೂ ಆಗಮಿಸಿದ್ರು. ಹಾಗೆ ಭಕ್ತರು ಸಾಗರೋಪಾದಿಯಲ್ಲಿ ಬೆಳಗಿನಿಂದಲೇ ಭಕ್ತರು ಸಾಕಷ್ಟು ಜನ. ಗ್ರಹಣ ಇದ್ದಿದ್ದರಿಂದ ಎಲ್ಲಿ ಅಡಚಣೆ ಆಗುತ್ತೋ, ಎಲ್ಲಿ ಜನ ಬರಲಿಕ್ಕೆ ತೊಂದರೆ ಆಗುತ್ತೋ ಅಂತ ನಾವು ತಿಳಿದ್ರೆ, ನನ್ನ ಅಭಿಮಾನಿ ದೇವರುಗಳು ಆ ಭಾಗದಲ್ಲಿ ಇರ್ತಕ್ಕಂಥವರು ಕಾರ್ಯಕ್ರಮಕ್ಕೆ ಬೆಳಗಿನಿಂದಲೇ ಬಂದವರು, ಅವರ ಆಸನದಲ್ಲಿ ಅವರು ಕೂತಿದ್ರು. ಗ್ರಹಣವನ್ನು ತಕ್ಕಂಥದ್ದನ್ನು ಸಹಿತ ಲೆಕ್ಕಿಸದೇರ ಬಂದು ಕೂತಂತಹ ಜನ ಅಲ್ಲಿದ್ದರು. ಆದರೂ ಅವರ ಪ್ರೀತಿ ಮಾತು, ವಿಶ್ವಾಸ, ಬರಮಾಡಿಕೊಂಡಂತಹ ರೀತಿ, ನಿಜಕ್ಕೂ ಒಂದೊಂದು ಭಾಗದಲ್ಲಿ ಯಾವ ಭಾಗದಲ್ಲಿ ನಮ್ಮ ಕಾರ್ಯಕ್ರಮ ಅಂತ ನಾವು ಮಹರ್ಷಿವಾಣಿಯ ಮಹರ್ಷಿ ದರ್ಶನಕ್ಕೆ, ಮಹರ್ಷಿವಾಣಿಯ ಒಂದು ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ನಾವೆಲ್ಲಿ ಹೊರಡ್ತಾ ಇದ್ದೀವಿ, ಹೊರಟಂಥ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಸಹಿತ ಅವರ ಪ್ರೀತಿ ವಿಶ್ವಾಸ ಬರಮಾಡಿಕೊಳ್ತಕ್ಕಂಥ ರೀತಿ, ನಾನು ಪ್ರತಿ ಕ್ಷೇತ್ರಕ್ಕೆ ಹೊರಟಾಗೂ ನನ್ನ ತವರಿಗೆ ನಾನು ಹೊರಟಂತಾಗ್ತಾ ಇದೆ. ಬಹುಶಃ ತುಂಬ ದಿನಗಳ ಒಂದಿದ್ದಲ್ಲಿ, ತುಂಬ ದಿನಗಳ ಗ್ಯಾಪಲ್ಲಿ ತಾಯಿ ತಂದೆಯನ್ನು ನೋಡಲಿಕ್ಕೆ ಮಗ ಹೊರಟಾಗ ಏನೊಂದು ಆ ಪ್ರೀತಿ ವಿಶ್ವಾಸ ತಾಯಿ ತಂದೆ ತನ್ನ ಕಣ್ಣುಗಳಲ್ಲಿ ತೋರಿಸ್ತಾರೋ, ಅಷ್ಟು ಅದ್ಧೂರಿಯುತವಾದಂಥ ಸ್ವಾಗತವನ್ನು ಪ್ರತಿ ಊರುಗಳಲ್ಲೂ, ಪ್ರತಿ ಗ್ರಾಮದಲ್ಲೂ, ಪ್ರತಿಯೊಂದು ಡಿಸ್ಟಿಕ್ಟು ತಾಲೂಕುಗಳಲ್ಲೂ ಇದು ನಡೀತಾ ಇದೆ. ಇದೆಲ್ಲ ಬರಲಿಕ್ಕೆ ಕಾರಣ ಬಹುಶಃ ನನ್ನ ಈ ಧರ್ಮಪೀಠ, ಈ ಒಂದು ಯೋಗಫಲ ಅಂತ ಹೇಳ್ಬೋದು. ನಾಳಿನ ಕಾರ್ಯಕ್ರಮ ನೀವು ತಪ್ಪದೇ ನೋಡಬೇಕು, ಯಾಕೆಂದರೆ ನಾಳಿನ ಕಾರ್ಯಕ್ರಮದಲ್ಲಿ ಚಿತ್ತಾಪುರದಲ್ಲಿ ನಡೆದಂತಹ ಹನುಮನ ವಿಶೇಷವಾದಂತಹ ಅನುಷ್ಠಾನ, ಜೊತೆಗೆ ನಾಗಾರಾಧನೆ ಮಂಗಳೂರಲ್ಲಿ ನಡೆದಂಥದ್ದು. ಮಂಗಳೂರು ಕರಾವಳಿ ಜನ, ಆ ಭಾಗದ ಜನ ಅವರು ಒಪ್ಪೋದು ಹೇಗೆ ಅನ್ನೋದನ್ನು ನಿಮಗೆ ಗೊತ್ತಿದೆ. ಆದರೆ ಅವರು ಸಹಿತ ಎಷ್ಟು ಸಾವಿರಾರು ಜನ ಅಲ್ಲಿ ಬಂದಿದ್ದರು, ಅಂತಹ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿಭೂತರಾಗಿದ್ದರು. ಆ ಅನುಷ್ಠಾನಗಳಲ್ಲಿ ನಡೆದಂತಹ ಮಹರ್ಷಿ ಸಾಂತ್ವನದ ಕೆಲವು ವಿಶೇಷವಾಗಿರ್ತಕ್ಕಂತಹ ನುಡಿಮುತ್ತುಗಳೇನು ನಾಳೆ ನೋಡಿ. ಮಂಗಳೂರಿನಲ್ಲಿ ಮಹರ್ಷಿ ಆನಂದ ಗುರುಜಿ. ಮಾತಾ ಕುಡ್ಲದ ಜನಕುಲಗೆ ಎನ್ನ ನಮಸ್ಕಾರ. ವಿಶೇಷ ನಾಗಮಂಡಲ ಪೂಜೆ. ವೀಕ್ಷಿಸಿ ನಾಳೆ ಬೆಳಗ್ಗೆ 9:30. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಸಂತೋಷ ಇರೋದಿಲ್ಲ, ಸುಖ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅಂತಹ ಸಮಸ್ಯೆಗಳನ್ನು ನೀಗಿಸ್ಕೋಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕಬೇಕು ಅಂತಂದರೆ ಯಾವ ಅನುಷ್ಠಾನವನ್ನು ಮಾಡಬೇಕು, ಅಂತಹ ಅನುಷ್ಠಾನಕ್ಕೆ ಬೆಳೆಸಬಹುದಾದಂಥ ವಿಶೇಷವಾದಂಥ ವನಸಿರಿ ಯಾವುದು, ಇವೆಲ್ಲವನ್ನು ಗುರೂಜಿ ನಿಮಗೆ ತಿಳಿಸ್ಕೊಡ್ತಾರೆ. ಸೋಮವಾರ ಪ್ರಸಾರ ಆಗುವಂತಹ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 8:00-9:00 ತಪ್ಪದೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ವೀಕ್ಷಕರೇ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಗುರುಜಿ ಸೋಮವಾರದ ಆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತಾ ಪಂಚಾಂಗ ಶ್ರವಣ ಮಾಡೋಣ. ಸೋಮವಾರದ ಸಂಚಿಕೆ ಈ ಬಾರಿ ಬಹಳ ವಿಶೇಷವೇ ಸರಿ.
ಯಾಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸೋಮವಾರ ಮತ್ತು ಗುರುವಾರ ನೀವು ಹೇಗೆಲ್ಲ ಸಿದ್ಧತೆ ಮಾಡಿಟ್ಕೊಳ್ಳಬೇಕು ನಿಮಗೆ ಬೇಕಾದಂತಹ ವನಸರಿಗಳು ಯಾವ ವನಸರಿಗಳಿಂದ ಏನೆಲ್ಲ ಒಂದು ವಿಶೇಷತೆ ಇದೆ ಜೊತೆಗೆ ವಾಸ್ತವಿಕವಾಗಿ ಬೇಕಾಗಿರತಕ್ಕಂಥ ವಾಸ್ತುವಲ್ಲಿರ್ತಕ್ಕಂಥ ದೋಷಗಳನ್ನು ನೆಮ್ಮದಿಗೋಸ್ಕರ ನಾನು ಮೊದಲೇ ಹೇಳಿದ್ದೆ ಮನೆಯಲ್ಲಿ 4 ಜನ ಇದ್ದರೆ 4 ಜನ 4 ಮೂಲೆಯಲ್ಲಿ ತಿರುಗ್ತಾ ಇದ್ದೀರಿ ಒಬ್ಬರು ಪೂರ್ವ ಒಬ್ಬರು ಪಶ್ಚಿಮ ಒಬ್ಬರು ಉತ್ತರ ಒಬ್ಬರು ದಕ್ಷಿಣ ಇಂಥ ಪರಿಸ್ಥಿತಿನಲ್ಲಿ ಮನೆಯಲ್ಲಿರ್ತಕ್ಕಂತಹ ಎಲ್ಲರೂ ಸಹಿತ ಯಾರಾದರೂ ಒಬ್ಬರ ಕೈಲೇ ಒಂದು ರಿಮೋಟ್ ಇರಬೇಕು ಮನೇಲಿ ಒಂದು ಟಿ ವಿ ಮನೆ ಎಂಬತಕ್ಕಂತಹ ಟಿ ವಿಗೆ 4 ರಿಮೋಟ್ ಇರಬಾರ್ದು 4 ರಿಮೋಟ್ ಇದ್ದರೆ ಸಿಕ್ಸ್ ಸಿಗದಂಗೆ ಅವರವ್ರ ಇಷ್ಟದ ಪ್ರಕಾರ ಹಾಕ್ತಿದ್ರೆ ಯಾವ ಸಿನಿಮಾನು ನೋಡಲಿಕ್ಕಾಗಲ್ಲ ಯಾವುದನ್ನು ಸಹಿತ ಟಿ ವಿಯಲ್ಲಿ ಪ್ರಸಾರ ಆಗುವುದಿಲ್ಲ ನೆಟ್ಟಿಗೆ ಮನೆಗೆ ಒಂದು ಟಿ ವಿ ಮನೆ ಎಂಬತಕ್ಕಂತಹ ಟಿ ವಿಗೆ ರಿಮೋಟ್ ಅಂತಕ್ಕಂತಹ ಯಜಮಾನರು ಮನೆ ಯಾರಿದ್ದಾರೋ ಅವ್ರ ಕಂಟ್ರೋಲಲ್ಲೇ ಇರಬೇಕು ಅಂತಹ ಒಂದು ಸುಭದ್ರತೆನ ಅಂತಹ ಒಂದು ವಿಶೇಷತೆಯನ್ನು ಕಾಪಾಡ್ಕೋಬೇಕಾದ್ರೆ ನೀವು ಮಾಡಬೇಕಾದಂತಹ ಅನುಷ್ಠಾನ ಏನು ಅದಕ್ಕೆ ಬೇಕಾದಂತಹ ವನಸರಿ ಯಾವುದು ಈ ರಹಸ್ಯ ನಿಮಗೆ ತಿಳಿಬೇಕಾದ್ರೆ ಸೋಮವಾರ ನೀವು ತಪ್ಪದಿರ ವೀಕ್ಷಣೆ ಮಾಡಬೇಕು ಸೋಮವಾರದ ಸಂಚಿಕೆ ನೋಡಿ ಪ್ರತ್ಯಕ್ಷವಾಗಿ ಕಾಣುವಂತಹ ಒಂದು ವಿಶೇಷತೆ ಇರತಕ್ಕಂತಹ ವನಸಿರಿನ ಸಹಿತ ನೀವು ನೋಡ್ತೀರಿ ಆ ವನಸಿರಿನ ನಾನು ತರಿಸ್ತಾ ಇದ್ದೇನೆ ವನಸಿರಿನೂ ನೋಡಿಸ್ತೀವಿ ಜೊತೆಗೆ ನೀವು ಹೇಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ರಹಸ್ಯವನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಳ್ಳೆಯದಾಗಲಿ ಇನ್ನು ಪಂಚಾಂಗ ಶ್ರವಣ ದರ್ಪಣಾಂಜನ ಇನ್ನೂ ಸಾಕಷ್ಟು ಮಾಹಿತಿ ಇದೆ ನಾಳಿನ ಸಂಚಿಕೆ ನೀವ್ಯಾರೂ ಮರೆಯುವಂಥದ್ದೇ ಇಲ್ಲ ಯಾಕೆಂದರೆ ನಾಳೆ ಹನುಮನ ಆರಾಧನೆ ಲಕ್ಷದೀಪೋತ್ಸವ ಜೊತೆಗೆ ಗ್ರಹಣ ಕಾಲದಲ್ಲಿ ನಾವು ಮಾಡಿದಂತಹ ಅನುಷ್ಠಾನ ಅದರಿಂದ ನಿಮಗೂ ಸಹಿತ ಉಪಯೋಗ ಇದೆ ಹೇಗೆಲ್ಲ ಅನುಷ್ಠಾನಗಳನ್ನು ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ರಹಸ್ಯವನ್ನು ತಿಳ್ಕೊಳ್ಬೋದು ಜೊತೆಗೆ ಮಂಗಳೂರಿನಲ್ಲಿ ನಡೆದಂತಹ ನಾಗದೇವರ ಉತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ನಾಗಮಂಡಲ ಉತ್ಸವದಲ್ಲಿ ಅಲ್ಲಿ ಪ್ರಶ್ನೆ ಉತ್ತರ ಏನಿದೆ ಯಾಕೆಂದರೆ ಆ ಭಾಗದ ಒಂದು ವಿಶೇಷತೆ ನಾಗಾರಾಧನೆ ಮಂಗಳೂರಿನ ಸುತ್ತಮುತ್ತ ನಾಗಾರಾಧನೆ ಕರಾವಳಿ ಪ್ರದೇಶ ಏನೆಂದರೆ ನಾಗಾರಾಧನೆ ನಾಗಾರಾಧನೆ ಬರಲಿಕ್ಕೆ ಕಾರಣ ಅದು ಪರಶುರಾಮ ಕ್ಷೇತ್ರ ಆ ಪರಶುರಾಮ ಕ್ಷೇತ್ರ ಜೊತೆಗೆ ಸತ್ಯ ಗಣಪತಿ ಕೈಲಾಸದಿಂದ ಗಣಪತಿ ಆಗಮನ ಆಗಿ ಪ್ರಪ್ರಥಮವಾಗಿ ಭೂಮಿಯಲ್ಲಿ ಬಂದು ನಿಂತಹ ಮೊದಲನೇ ಸ್ಥಳ ಯಾವುದು ಅಂದರೆ ನಾಳೆ ನೀವು ನೋಡ್ತೀರಿ ಬಹುಶಃ ಇದೆಲ್ಲವೂ ಸಹಿತ ಒಂದೊಂದು ವಿಶೇಷತೆಗಳಿದೆ ಆ ಭಾಗದಲ್ಲಿ ಇವತ್ತಿಗೂ ಸಹಿತ ಏನೇ ಅನುಷ್ಠಾನ ಮಾಡಬೇಕಾದರೂ ಈ ಗಣಪನಿಗೆ ಬಂದು ಮೊದಲು ನಮಸ್ಕಾರ ಮಾಡಿ ಇಲ್ಲಿ ಸಂಕಲ್ಪ ಮಾಡಿ ತದನಂತರ ಆ ಭಾಗದ ಅನುಷ್ಠಾನಗಳನ್ನು ಮುಂದುವರಿಸುವಂಥ ಒಂದು ಪದ್ಧತಿ ಇವತ್ತಿಗೂ ಇದೆ ಇವತ್ತಿಗೂ ಭಕ್ತರು ಸಂಕಷ್ಟರ ಮಹಾಗಣಪತಿ ದಿವಸ ಅದೆಷ್ಟು ಲಕ್ಷದ ತೆಗೆದುಕಾ ಹೊಡಿತಾರೋ ಅದೆಷ್ಟು ಜನ ಬಂದು ಸಂಕಲ್ಪ ಮಾಡ್ತಾರೋ ಎಲ್ಲಿಂದ ಸಂಕಲ್ಪ ಮಾಡಿದ್ರೂ ಸಹಿತ ಆ ಸಂಕಲ್ಪ ಅಷ್ಟೇ ಬೇಗ ಸಿದ್ಧಿಯಾಗುತ್ತೆ ಇಲ್ಲಿಂದ ನೀವು ಆಲಯಕ್ಕೆ ಹೋಗಬೇಕಾದಿಲ್ಲ ನಾಳೆ ನಮ್ಮ ಕಾರ್ಯಕ್ರಮ ನೋಡುವಂತಹ ಕಾಲದಲ್ಲಿ ಗಣಪನ ದರ್ಶನ ಮಾಡ್ತಾ ಮನೆಯಲ್ಲೇ ಕೂತು ನೀವು ಸಂಕಲ್ಪವನ್ನು ಮಾಡಿ ಸ್ವಾಮಿನ ಕಣ್ಣು ತುಂಬಿಸ್ಕೊಳ್ಳಿ ಸ್ವಾಮಿನ ಕಣ್ಣು ತುಂಬಿಸ್ಕೊಂಡು ಆಗ ನಿಮ್ಮ ಸಂಕಲ್ಪವನ್ನು ಮಾಡಿ ನಿಮಗೇನು ಕೆಲಸ ಆಗಬೇಕಾಗಿದೆ ಅಂತ ನೋಡಿ ಒಂದು ಅಗೋಚರವಾಗಿರೋ ಶಕ್ತಿ ಇದೆ ಆನಂದ್ ಗುರುಗಳು ಹೇಳ್ತಿರ್ತಾರೆ ಮನೆಯಲ್ಲೇ ಕೂತು ಸಂಕಲ್ಪ ಮಾಡಿ ನಿಮ್ಗೆ ಕೆಲಸ ಆಗುತ್ತೆ ಅಂತ ಜನನ ಮೌಢ್ಯತೆಗೋ ಜನನ ದಾರಿ ತಪ್ಪಿಸುವಂಥ ರೀತಿನೋ ಜನಕ್ಕೆ ಇನ್ನೇನೋ ಒಂದು ವಿಚಾರ ಹೇಳಿ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗುವಂಥದ್ದಲ್ಲ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮ ಸುತ್ತಮುತ್ತ ಇದೆ ಅಂತಕ್ಕಂಥದ್ದನ್ನು ಎಲ್ಲರೂ ನಂಬಲೇಬೇಕು ಯಾಕೆಂದರೆ ಇದನ್ನು ಯಾರೂ ಕಣ್ಣು ಕಟ್ಟುವಂತಹ ವಿದ್ಯೆ ಅಲ್ಲ ಇದು ಅಂತಹ ಒಂದು ವಿದ್ವತ್ತಲ್ಲಿ ಅಂತಹ ಗಣಪನ ಕಣ್ಣು ತುಂಬಿಸ್ಕೊಂಡು ನಮ್ಮ ಸಂಕಲ್ಪವನ್ನು ಮಾಡಿ ನಮ್ಮ ಕಾರ್ಯಸಿದ್ಧಿ ಆಗುತ್ತೆ ಇಲ್ಲ ಅಂತಕ್ಕಂಥ ಸ್ವಯಂ ಅನುಭವ ನಿಮಗಾಗುತ್ತೆ ಅಂತಹ ಅನುಭವ ನಿಮಗೆ ಬೇಕಾದರೆ ನಾಳಿನ ಸಂಚಿಕೆಯಲ್ಲಿ ನೀವು ಗಣಪತಿನ ನೋಡಲೇಬೇಕು ಅಂತಹ ಗಣಪನ ದರ್ಶನ ನಾಳೆ ಮಾಡೋಣ ಈಗ ಪಂಚಾಂಗ ಶ್ರವಣ ಮಾಡೋಣ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಹರಿಂ ಕರಾಸನ ಗರ್ಭಿಧಾಂ ನಲಸಿಗಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಪಾಸಮಂಕುಶಧರಾಂ ಸರ್ಗಭೂಷಧಾಮಧ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಲಾಂ ಶ್ರೀಚಕ್ರಸಂಚಾರಿಣೀಂ ಅಂಬಾ ಮಹಾಗಣಪತಿ ದೇವತಾಭ್ಯೋ ನಮಃ ದುರ್ಗಾಂ ಪಾಹಿ ಪಾಯಿ ಸನಂತಾಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್ ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸಿತಾ ನಮಸ್ತಸ್ಯೈ 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 ನಮೋ ನಮಃ ಶ್ರೀ ಮನ್ಮಥನಾಮ ಸಂವತ್ಸರೇ ಉತ್ತರಾಯಣೇ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 8/5/2015 ಶುಕ್ರವಾರ ಚತುರ್ಥಿ 7:58 ಪಂಚಮಿ ಮೂಲಾನಕ್ಷತ್ರ ಇವತ್ತು ಪಂಚಮಿ ಮೂಲಾನಕ್ಷತ್ರ ಮೂಲಾನಕ್ಷತ್ರ ಅಂದಾಗ ಎಷ್ಟು ಸತಿ ಹೇಳಿದ್ರು ನಡ್ಕೊಳ್ಳುವಂತಹವರು ಮೂಲಾನಕ್ಷತ್ರ ಅಂದ ತಕ್ಷಣ ಮೂಗು ಮುರಿತಕ್ಕಂಥದ್ದು ಮೂಲಾನಕ್ಷತ್ರದ ಸಂಬಂಧ ತರಬೇಕಾದ್ರೆ 10 ಥರ ಆಲೋಚನೆ ಮಾಡುವಂಥದ್ದು ಇಲ್ಲದ ರೀತಿ ತಲೆಯಲ್ಲಿ ಹುಳ ಬಿಟ್ಕೊಂಡು ತರಲೇಬೇಕಾದಂಥ ಪ್ರಸಂಗ ಇದ್ದು ಮಗ ಆತನಿಗೆ ಇಷ್ಟ ಬಂದಂಥವ್ರನ್ನ ಇಷ್ಟಪಟ್ಟು ಬಿಡ್ತಾನೆ ಇಷ್ಟಪಟ್ಟು ಮೂಲಾನಕ್ಷತ್ರದ ಹೆಣ್ಣುಮಗಳಾಗಿರ್ತಾಳೆ ಆಕೆಯನ್ನು ಮನೆಗೆ ತರಲೇಬೇಕು ಹಾಗಂತ ಒಂದು 50 ಜನ ಜ್ಯೋತಿಷ್ಯರನ್ನ ಕೇಳೋದು
ಮೂಲ ನಕ್ಷತ್ರದ ಹೆಣ್ಣುಮಗಳು ಪರವಾಗಿಲ್ವಾ 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 ಇವರು 16 ಸತಿ 16 ಜನಗಳ ಹತ್ರ ಕೇಳುವಂತ ರೀತಿ ನೋಡಿ ಅವರು ಹೇಳುವಂತ ರೀತಿಯಲ್ಲೂ ಸಹಿತ ಒಂದೆರಡು ಮಾತು ಸ್ವಲ್ಪ ವಿಭಿನ್ನತೆ ಹೇಳಿದ್ರೆ ಅಲ್ಲಿ ಮುಗಿತು ಈ ಕಡೆ ಮಗ ಅವನು ಪ್ರೀತಿಸಿರತಕ್ಕಂತ ಹುಡುಗಿನ ಬಿಡೋಂಗಿಲ್ಲ ಅವನ್ನೇ ಕಟ್ಕೊಂಡು ಬರುವಂತದ್ದಾಗುತ್ತೆ ಈ ಕಡೆ ಅತ್ತೆ ಮಾವ ಅಯ್ಯೋ ಮೂಲ ನಕ್ಷತ್ರದ ಹೆಣ್ಣುಮಗಳನ್ನು ತಂದುಬಿಟ್ಟವಲ್ಲ ಏನೋ ಆಗೋಗುತ್ತೋ ಏನಾಗೋಗುತ್ತೋ ಅಥವಾ ಇವಳು ಮನೆಯೊಳಗೆ ಕಾಲಿಟ್ಟ ತಕ್ಷಣ ನಮ್ಮ ಪ್ರಾಣಕ್ಕೆ ಏನನ್ನ ಕೂತೋ ಅಥವಾ ನಮ್ಮ ಮಗ ತಾಯಿ ಮಕ್ಕಳ ಮಧ್ಯದಲ್ಲಿ ಸಂಬಂಧ ಹೋಗ್ಬಿಡುತ್ತೇನೋ ಈ ಪ್ರಕಾರವಾದಂತ ಹತ್ತು ಹಲವಾರು ತರ ಆಲೋಚನೆಗಳು ಮೂಲ ನಕ್ಷತ್ರ ಅಂದ ತಕ್ಷಣ ಏನು ಆಗೋದಿಲ್ಲ ಮೂಲ ನಕ್ಷತ್ರದ ಒಂದು ವಿಶೇಷತೆ ಇದೆ ಮೂಲ ನಕ್ಷತ್ರದಲ್ಲಿ ಜನಿಸಿರತಕ್ಕಂತ ಅವರ ಜ್ಞಾನಚಕ್ಷು ಬಹಳ ವಿಶೇಷ ಕಾರಣ ಮೂಲ ನಕ್ಷತ್ರ ಅಂದ್ರೆ ಅದು ಶಾರದೆಯ ಜನ್ಮ ನಕ್ಷತ್ರ ಇವತ್ತಿಗೂ ಸಹಿತ ಮೂಲ ನಕ್ಷತ್ರದಲ್ಲಿ ಬಹಳ ವಿಶೇಷವಾದಂತಹ ರೀತಿ ಅನುಷ್ಠಾನಗಳನ್ನು ಶೃಂಗೇರಿ ಆಸ್ಥಾನದಲ್ಲಿ ಜಗದ್ಗುರುಗಳು ಇವತ್ತಿಗೂ ನಡೆಸಿಕೊಡ್ತಾರೆ ಅಂತಹ ಒಂದು ವಿಶೇಷತೆ ಇರಬೇಕಾದ್ರೆ ಮೂಲ ನಕ್ಷತ್ರದ ಹೆಣ್ಣುಮಕ್ಕಳ ಬಗ್ಗೆ ಇಲ್ಲ ಸಲ್ಲದನ್ನ ಬಗ್ಗೆ ಚಿಂತನೆ ಮಾಡ್ತಾ ಆಲೋಚನೆ ಮಾಡೋದು ಸಮಂಜಸ ಅಲ್ಲ ಶಾಂತಿಗಳಿದೆ ಪೂಜೆಗಳಿದೆ ಪ್ರತಿಯೊಂದಕ್ಕೂ ಪರಿಹಾರಗಳಿದೆ ಇಂತಹ ಕಾಲದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕೆಲವು ಪರಿಹಾರಗಳನ್ನು ಮಾಡಿಕೊಂಡು ಮುಂದೆ ಸ್ವತಂತ್ರವಾಗಿ ಇನ್ನೊಂದು ಒಂದು ಸರ್ತಿ ಏನೇ ಆದರೂ ಹೆಣ್ಣುಮಕ್ಕಳನ್ನು ಮನೆ ತುಂಬಿಸ್ಕೊಳ್ಳೋ ತನಕ ಮಾತ್ರ ನಿಮ್ಮ ಆಲೋಚನೆ ಆಗಬೇಕು ಒಮ್ಮೆ ಹೆಣ್ಣುಮಕ್ಕಳನ್ನು ಮನೆ ತುಂಬಿಸ್ಕೊಂಡು ಮನೆಯೊಳಗೆ ಕರ್ಕೊಂಡದ ನಂತರ ಆ ಮಗು ನಿಮಗೆ ಸ್ವಂತ ಯಾವುದೇ ಕಾರಣಕ್ಕೂ ಅಂಥ ಮಕ್ಕಳನ್ನು ನಿಂದನೆ ಮಾಡಬಾರ್ದು ಆ ಮಕ್ಕಳ ಮನಸ್ಸಲ್ಲಿ ಹುಳಿ ಹಿಂಡಬಾರ್ದು ಅವರಿಬ್ಬರ ದಾಂಪತ್ಯದಲ್ಲಿ ವಿರಸ ತರುವಂತಹ ರೀತಿ ಮಾತಾಡಬಾರ್ದು ಜೊತೆಗೆ ನೀವು ಆಡುವಂತಹ ಕೆಲವು ಮಾತುಗಳು ನಾಳೆ ಬೆಳಿಗ್ಗೆ ಇದ್ರೆ ನಿಮ್ಮ ಮೇಲೆ ಆ ಪ್ರೀತಿ ವಿಶ್ವಾಸ ಬರೋದಿಲ್ಲ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಾಡುವಂತಹ ಒಂದು ತಪ್ಪೇನಪ್ಪ ಅಂದರೆ ನನ್ನ ಕಂಟ್ರೋಲಲ್ಲಿರಲಿ ನನ್ನ ಹತ್ರ ನನ್ನ ಸಮಯ ಇರಲಿ ನಾನು ಹೇಳಿದಂಗೆ ಕೇಳಲಿ ಅಂಥೇಳಿ ಆ ಬಂದಂತಹ ಮೊದಲನೇ ದಿನಗಳಲ್ಲಿ ನೀವು ಬಹಳ ಖಾರವಾಗಿ ವರ್ತನೆ ಮಾಡಿಬಿಡ್ತೀರಿ ನಿಮ್ಮ ಖಾರದ ಮುಖ ನಿಮ್ಮ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸನ್ನು ಬೇರೊಂದು ಥರ ತೋರಿಸಿ ನಿಮ್ಮದೇ ಆದಂತಹ ಒಂದು ಹೊಸ ಮುಖವನ್ನು ನೀವು ಆಗ ಪ್ರದರ್ಶಿಸಿಬಿಡ್ತೀರಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಅತ್ತೆ ಮಾವ ಅಂತಕ್ಕಂಥದ್ರ ಪ್ರೀತಿ ವಿಶ್ವಾಸನ್ನು ಕಳ್ಕೊಳ್ಳುವಂಥ ರೀತಿ ಮಾಡ್ಕೊಂಡ್ಬಿಡ್ತೀರಿ ನೋಡಿ ನಿಮಗೆ ಯಾರಾದರೂ ಏನಾದರೂ ಬುದ್ಧಿನ ಹೇಳ್ಕೊಟ್ರೆ ಅಯ್ಯೋ ಇಂಥ ಸೊಸೆನ ಯಾಕೆ ಕರೆದ್ರಿ ಅಥವಾ ಮೂಲ ನಕ್ಷತ್ರದ ಹೆಣ್ಮಗಳನ್ನ ಯಾಕೆ ಮದುವೆ ಮಾಡ್ಕೊಂಬಂದ್ರಿ ಈ ಥರ ಏನಾದ್ರು ನಿಮಗೆ ಆ ಸುತ್ತಮುತ್ತ ಇರತಕ್ಕಂಥ ಜನ ತಲೆ ಹುಳ ಬಿಡುವಂಥವ್ರಾದರೆ ಫಸ್ಟ್ ಅವ್ರನ್ನ ಊದು ದೂರ ಕಳಿಸಿ ಅದು ಬಿಟ್ಟು ನೀವೇನಾದರೂ ಆ ಹೆಣ್ಣುಮಕ್ಕಳ ಬಗ್ಗೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸೊಸೆ ಬಗ್ಗೆ ನೀವು ಅವ್ರು ಹೇಳಿದಂಥ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ನಾಳೆ ನಿಮಗೆ ಕಷ್ಟ ಅಂತ ಬಂದಾಗ ಮನೆಯಲ್ಲಿ ಸುಸ್ತಾಗಿ ಮಲ್ಕೊಂಡಾಗ ಅಥವಾ ನಿಮ್ಮ ಕೈಲಿ ಆಗ್ತಿಲ್ಲ ಅಂತ ಇವತ್ತು ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡಾಗ ಒಂದು ಲೋಟ ಕಾಫಿ ತಂದುಕೊಡೋದು ಪಕ್ಕದ ಮನೆಯವರು ಹೇಳ್ಕೊಡ್ತಕ್ಕಂಥವ್ರು ಅಲ್ಲಿ ಬರೋದಿಲ್ಲ ನಿಮಗೆ ಆಗ ನಿಮಗೆ ಕಾಫಿ ತಂದುಕೊಡ್ತಕ್ಕಂಥವ್ರು ನಿಮ್ಗೆ ಊಟ ನೋಡ್ತಕ್ಕಂಥವ್ರು ನೀವು ಕೈಕಾಲಲ್ಲಿ ತ್ರಾಣ ಇಲ್ದಿರ ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಾಗ ನಿಮ್ಮ ಕೈಕಾಲು ಹಿಸುಕಿ ನಿಮ್ಮನ್ನು ತಾಯಿ ಅಂತ ಪ್ರೀತಿಸ್ತಕ್ಕಂಥವ್ರು ನಿಮ್ಮ ಸೊಸೆಯರಾಗಿರ್ತಾರೆ ಯಾವತ್ತೂ ಹೇಳ್ಕೊಡ್ತಕ್ಕಂಥ ಮಾತು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಮಾತ್ರನೇ ಇನ್ನೊಬ್ಬರು ಹೇಳ್ಕೊಟ್ಟಕ್ಕಂಥದ್ದನ್ನು ನೀವು ಇಲ್ಲಿ ಪ್ರದರ್ಶಿಸಿದ್ರೆ ಮನೆಯಲ್ಲಿ ಇಲ್ಲದ ಸಮಸ್ಯೆ ಈಡಾಗ್ತೀರಿ ಆಗ ನೋವು ಪಡ್ತಕ್ಕಂಥವ್ರು ನೀವೇ ಕಷ್ಟ ಆಗಲಿ ಸುಖ ಆಗಲಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಬಂಧು ಬಾಂಧವ ಏನೇ ಇದ್ದರೂ ಸಹಿತ ನಿಮಗೆ ನೀವು ಹಂಚ್ಕೊಳ್ಬೇಕು ನಿಮ್ಮ ನಾಲ್ಕು ಗೋಡೆ ಮಧ್ಯದಲ್ಲಿರ್ತಕ್ಕಂಥವ್ರು ನೀವು ಆ ಸುಖನ ಅನುಭವಿಸ್ಬೇಕೇ ವಿನಃ ನಾಲ್ಕು ಗೋಡೆ ಮಧ್ಯದಲ್ಲಿ ಇನ್ನೊಬ್ಬರು ಮಾತನಲ್ಲಿ ಪ್ರವೇಶಿಸಿ ಕೆಲಸ ಮಾಡಿಸಿದ್ರೆ ಇವತ್ತು ಚೆನ್ನಾಗಿರುತ್ತೆ ನಿಮ್ಮ ದೇಹದಲ್ಲಿ ಶಕ್ತಿ ಇದೆ ನಾಳೆ ನೀವು ಸ್ವಲ್ಪ ಸುಸ್ತಾದಾಗ ಮನೆಯಲ್ಲಿರ್ತಕ್ಕಂಥವ್ರು ರಿವೆನ್ ತೀರಿಸ್ಕೊಳ್ತಾರೆ ಇಲ್ಲದ ಸಮಸ್ಯೆಗೀಡಾಗುತ್ತೆ ಇನ್ನೂ ಅತಿ ಬುದ್ಧಿವಂತರಾದರೆ ಸಲೀಸಾಗಿ ಮಗನ್ನ ಇನ್ನೊಂದು ಕಡೆ ಮನೆ ಮಾಡೋಣ ಸಪರೇಟಾಗಿ ಪ್ರತ್ಯೇಕವಾಗಿರೋಣ ನಾನು ಇನ್ನು ದಿನ ಬೆಳಗ್ಗೆ ಇದ್ರೆ ಚೆನ್ನಾಗಿರ್ಬೋದು ಅಂತಕ್ಕಂಥ ಒಂದೆರಡು ಸಿಹಿ ಮಾತುಗಳನ್ನು ಹೇಳಿಬಿಟ್ರೆ ನಿಮ್ಮ ಜೀವನ ನಿಮ್ಮ ಮನೆ ಚೂರ್ಚೂರಾಗತ್ತೆ ಇಂತಹ ತಪ್ಪನ್ನು ಯಾರೂ ಮಾಡಬೇಡಿ ಒಳ್ಳೆಯದಾಗಲಿ ಮಂಗಳೂರಿನಲ್ಲಿ ಮಹರ್ಷಿ ಆನಂದ ಗುರುಜಿ. ಮಾತಾ ಕುಡ್ಲದ ಜನಕುಲಗೆ ಎನ್ನ ನಮಸ್ಕಾರ. ವಿಶೇಷ ನಾಗಮಂಡಲ ಪೂಜೆ. ವೀಕ್ಷಿಸಿ ನಾಳೆ ಬೆಳಗ್ಗೆ 9:30 ಗುರುಜಿ. ಈಗ ದರ್ಪಣಾಂಜನ ದರ್ಶನವನ್ನು ಮಾಡೋಣ. ಖಂಡಿತಮ್ಮ, ದರ್ಪಣಾಂಜನ ದರ್ಶನ ಜೊತೆಗೆ ನಾಳೆ ಭಾನುವಾರದ ದಿವಸ ಮಲ್ಲೇಶ್ವರಂನಲ್ಲಿ ನಡೀತಕ್ಕಂಥ ಒಂದು ವಿಶೇಷವಾಗಿರತಕ್ಕಂತಹ ಮುನೇಶ್ವರನ ಆಸ್ಥಾನದಲ್ಲಿ ಮುನೇಶ್ವರನಿಗೆ ಕುಂಭಾಭಿಷೇಕ ಮಹೋತ್ಸವ ನಡೀತಾ ಇದೆ. ಇದರ ಬಗ್ಗೆ ಒಂದು ವಿಳಾಸ ಕೊಡಮ್ಮ.
ಈ ಕಾರ್ಯಕ್ರಮ ನಡೆಯುವಂತ ಒಂದು ಸ್ಥಳ ಮತ್ತೆ ವಿಳಾಸ ಅಂತಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಬರುವಂತ 17ನೇ ಅಡ್ಡರಸ್ತೆಯಲ್ಲಿ ಇರುವಂತ ಶ್ರೀಮುನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಡೆಯುವಂತ ಧಾರ್ಮಿಕ ಕಾರ್ಯಕ್ರಮ ಇದು. ವೀಕ್ಷಕರೇ, ಶ್ರೀಮುನೇಶ್ವರ ಸ್ವಾಮಿಯವರ ರಾಜಗೋಪುರ ಕುಂಭಾಭಿಷೇಕ ಮತ್ತು ಅಷ್ಟಬಂಧನ ಮಂಗಳಕಾರ್ಯ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಭಾನುವಾರ 10:30 ನಂತರ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಅಷ್ಟೇ ಅಲ್ಲದಿರ ಮಲ್ಲೇಶ್ವರಂ ಸುತ್ತಮುತ್ತ ಇರತಕ್ಕಂತಹ ದೇವಸ್ಥಾನಗಳು ಸಾಕಷ್ಟು. ಅದೊಂದು ಹೇಳಬೇಕಂದ್ರೆ ಒಂದು ದೈವ ಸಾನ್ನಿಧ್ಯವೇ ಆಗಿಬಿಟ್ಟಿದೆ. ಮಲ್ಲೇಶ್ವರಂ ಯಾರು ವಾಸ ಮಾಡ್ತಾರೋ ಅವರ ದೇವಾಲಯಗಳಲ್ಲಿ ಅಥವಾ ಆ ಪ್ರಾಂತ ಎಲ್ಲ ಹೇಗಿದೆ ಅಂದರೆ ಒಂದು ದೈವ ಸಾನ್ನಿಧ್ಯದಲ್ಲಿ ನಾವು ವಾಸ ಮಾಡ್ತೀವಿ ಅನ್ನೋತಕ್ಕಂತಹ ಪ್ರತಿಯೊಬ್ಬರ ಮನಸ್ಥಿತಿ ಆಗಿದೆ. ನಿಜಕ್ಕೂ ಹಾಗೇ ಇದೆ. ಅಲ್ಲಿರ್ತಕ್ಕಂಥ ಕಾಡು ಮಲ್ಲೇಶ್ವರ, ಲಕ್ಷ್ಮೀ ನರಸಿಂಹ, ಗಂಗಮ್ಮ, ಒಂದೊಂದಲ್ಲ ಒಂದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಇದೆಲ್ಲ ಒಂದಾದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರವೂ ಅಲ್ಲೇ ಇದೆ. ಅಂತಹ ಒಂದು ವಿಶೇಷ ಇರತಕ್ಕಂಥ ಮಲ್ಲೇಶ್ವರಂ 18th ಕ್ಲಾಸ್ ಹತ್ರ ಇರತಕ್ಕಂಥ ಶ್ರೀ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಹಿತ ಅಷ್ಟೇ ಅದ್ಧೂರಿತವಾಗಿ ನಡೀತಿದೆ. ಕರಗ ಮಹೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಇದೆಲ್ಲ ಭಾಳ ವಿಶೇಷವಾಗಿದೆ. ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸತಕ್ಕಂಥ ತಾಯಿ ಗಂಗಮ್ಮನ ಉತ್ಸವ ಸಹಿತ ಅಲ್ಲಿ ನಡೀತಾ ಇದೆ. ಇದು ಸತತವಾಗಿ ನಡೀತಕ್ಕಂಥ ಒಂದು 4-5 ದಿನಗಳ ಕಾರ್ಯಕ್ರಮ. ತಾವು ಗಂಗಮ್ಮನ ದರ್ಶನವನ್ನು ಮಾಡಬಹುದು. ಗಂಗಮ್ಮನಲ್ಲಿ ಆ ದೇವಿಯ ದರ್ಶನಕ್ಕೆ ರಾಜ್ಯದ ಮೂಲೆ ಮನೆಗಳಿಂದ ಭಕ್ತರು ಆಗಮಿಸ್ತಾರೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಅದ್ಧೂರಿಯುತವಾಗಿ ನಡೆಯುತ್ತೆ. ರಾಜ್ಯದ ಮೂಲಮೂಲೆಗಳಿಂದ ವಿವಿಧ ಕಲಾತಂಡಗಳನ್ನು ತರಿಸಿ ಒಂದು ವಿಶೇಷವಾದಂತಹ ಮನರಂಜನೆ ಸಹಿತ ಅಲ್ಲಿ ನೀಡ್ತಾ ಇದ್ದಾರೆ. ಅಂತಹ ಒಂದು ವಿಶೇಷ ಸಾನ್ನಿಧ್ಯ ತಾಯಿ ಗಂಗಮ್ಮನ ಒಂದು ವಿಶೇಷವಾದಂಥ ಕ್ಷೇತ್ರ ಮಲ್ಲೇಶ್ವರಂ. ಅಲ್ಲೂ ಸಹಿತ ಅನುಷ್ಠಾನಗಳು ನಡೀತಿದೆ. ಭಕ್ತರು ಅಲ್ಲೂ ದರ್ಶನ ಮಾಡಬಹುದು. ಇನ್ನು ದರ್ಪಣಾಂಜನ ನೋಡೋಣ. ಓ ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಗವಂತ ಮುನೀಶ್ವರನ ಸಾನ್ನಿಧ್ಯದಲ್ಲಿ 1008 ಕಳಶಗಳಿಂದ ಕುಂಭಾಭಿಷೇಕ ಮಹೋತ್ಸವ ನಡೆಯುತ್ತಿದೆ. ಈ ಕಳಶಗಳನ್ನು ನಿಮ್ಮ ಸ್ವಹಸ್ತದಿಂದಲೇ ಅನುಷ್ಠಾನವನ್ನು ಮಾಡಬಹುದು. ಅಂತಹ ಒಂದು ಸೌಭಾಗ್ಯ ಸಹಿತ ಈ ಬಾರಿ ನಿಮಗೆ ಮುನೀಶ್ವರನ ಸಾನ್ನಿಧ್ಯದಲ್ಲಿದೆ. ಹಾಗಾಗಿ ಆ ಸುತ್ತಮುತ್ತ ಭಾಗದ ಭಕ್ತರು ನೀವು ಹೋಗಿ ನಿಮ್ಮ ಜನ್ಮ ನಕ್ಷತ್ರ, ನಿಮ್ಮ ಹೆಸರು, ಗೋತ್ರ ಅದನ್ನು ಆ ದೇವಾಲಯದಲ್ಲಿ ಬರೆಸಿ ನಿಮ್ಮ ಸಂಬಂಧಪಟ್ಟಂತಹ ಅನುಷ್ಠಾನಗಳನ್ನು ಅಲ್ಲಿ ನಡೀಬಹುದಾದಂಥ ಪೂಜಾ ನಿಯಮ ಪದ್ಧತಿಗಳನ್ನು ನೀವೀಗಲೇ ಅದನ್ನು ಕಾಯ್ದಿರಿಸ್ಕೋಬಹುದು, ಅನುಷ್ಠಾನವನ್ನು ಮಾಡಬಹುದು. ಭಾನುವಾರ ಬೆಳಿಗ್ಗೆ ನಾನು ಸಹಿತ ಆ ಕಾರ್ಯಕ್ರಮಕ್ಕೆ ಬರ್ತಿದ್ದೇನೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇನ್ನು ದರ್ಪಣಾಂಜನ ದರ್ಶನ ಆಯಿತು, ಪಂಚಾಂಗ ಶ್ರವಣ ಆಯಿತು. ಇನ್ನು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರ ಆತುರ ಬಹುಶಃ ನನಗೆ ತಿಳಿಸಿದ ಮಟ್ಟಿಗೆ ರಾಶಿಫಲದತ್ತ. ರಾಶಿಫಲ ಬೇಗ ಬೇಗ ತಿಳ್ಕೊಳ್ಬೇಕು, ಉದ್ಯೋಗ ಹೊರಡಬೇಕು, ಏನಾದರೂ ಬದಲಾವಣೆಗಳಿದ್ರೆ ಮಾಡ್ಕೊಳ್ಬೇಕು. ಇದನ್ನು ಈ ಒಂದು ರಾಶಿಫಲವನ್ನು ತಿಳ್ಕೊಳ್ಳೋದಕ್ಕಾಗಿ ಸಾಕಷ್ಟು ಜನ ಭಕ್ತರು, ಸಾಕಷ್ಟು ಜನ ನೀವು ಕಾತುರದಿಂದ ಕಾಯ್ತಿದ್ದೀರಿ ಅಂತ ನನಗೆ ಗೊತ್ತು. ಆದರೆ ಸಮಯದ ಅಭಾವ ಸ್ವಲ್ಪ ಮಟ್ಟಿಗೆ ಈ ಸ್ವಲ್ಪ ಸಮಯದ ನಂತರ ರಾಶಿಫಲವನ್ನು ಮುಂದುವರಿಸೋಣ. ಮಂಗಳೂರಿನಲ್ಲಿ ಮಹರ್ಷಿ ಆನಂದ ಗುರುಜಿ. ಮಾತಾ ಕುಡ್ಲದ ಜನಕುಲಗೆ ಎನ್ನ ನಮಸ್ಕಾರ. ವಿಶೇಷ ನಾಗಮಂಡಲ ಪೂಜೆ. ವೀಕ್ಷಿಸಿ ನಾಳೆ ಬೆಳಗ್ಗೆ 9:30 ಗುರುಜಿ ರಾಶಿಫಲವನ್ನ ಪ್ರಾರಂಭ ಮಾಡೋಣ. ಖಂಡಿತ. ಓಂ ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ, ಚಾಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ, ರುದ್ರಾಯ, ನೀಲಕಂಠಾಯ, ಶುಂಭವೇ, ಅಮೃತೇಶಾಯ, ಸರ್ವಾಯ ಮಹಾದೇವಾಯ ತೀನ್ ನಮಃ. ಭಗವತಿ ರಾಜರಾಜೇಶ್ವರಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂತಹ ಅಡ್ಡಿ ಆತಂಕಗಳು ಸಾಕಷ್ಟಿದೆ. ಏನಿದು ಕಾರ್ಯಕ್ರಮದ ಪ್ರಾರಂಭ ಮೊದಲನೇ ರಾಶಿ ಹೀಗಾಗೋಯ್ತಲ್ಲ, ಇರಬಹುದು.
ಇದು ದಿನದ 24 ಗಂಟೆ ವರ್ಷದ 365 ದಿವಸ ರಾಶಿಫಲ ಚಂದ್ರ ಯಾವ ಸ್ಥಾನದಲ್ಲಿದ್ದಾಗ ಚಂದ್ರನ ಆಧಾರಪಟ್ಟುಕೊಂಡು ನಾವು ಹೇಳುವಂತ ಭವಿಷ್ಯತ್ ಆಗಿರುತ್ತೆ ಅದರಿಂದ ಒಂದು ದಿವಸ ಲಾಭ ಒಂದು ದಿವಸ ನಷ್ಟದಲ್ಲಿರುತ್ತೆ ಹಾಗೆ ಇವತ್ತು ಮೇಷ ರಾಶಿಯವರಿಗೆ ಸ್ವಲ್ಪ ನಷ್ಟದಲ್ಲೇ ಇದ್ದಾರೆ ಮನಸ್ಸು ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಸಣ್ಣ ಪುಟ್ಟ ದೇಹದಲ್ಲಾಗುವಂಥ ಸಣ್ಣ ಪುಟ್ಟ ತೊಂದರೆಗಳಿಂದ ನೋವು ಅನುಭವಿಸುವಂಥದ್ದು ಒಳಗಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಂಡ್ರೆ ಹೇಗೆ ನೋವು ಇನ್ನೊಬ್ಬರು ಏನು ನೋವು ಪಡ್ತಾರೋ ಅಂತ ನಿಮಗೆ ನೀವೇ ನೋವು ಅನುಭವಿಸುವಂಥದ್ದು ಎಷ್ಟೋ ಜನ ತನ್ನೊಳಗಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋದಿಲ್ಲ ತನ್ನ ಪರಿವಾರದಲ್ಲಿರ್ತಕ್ಕಂಥವ್ರು ಪ್ರೀತಿ ವಿಶ್ವಾಸದವರು ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಹತ್ತಿರದಲ್ಲಿದ್ದರು ಅವ್ರ ಹತ್ರ ಈ ಸಮಸ್ಯೆಗಳನ್ನು ಬಾಯ್ಬಿಟ್ಟು ಮಾತಾಡೋದಿಲ್ಲ ಒಳಗೆ ಅವರೇ ನುಂಗುವಂಥದ್ದು ಏನೇ ಕಷ್ಟ ಬಂದು ಏನೇ ನೋವಿದ್ರು ಸಹಿತ ಅವ್ರಿಗೆ ಅವರೇ ನೋವನ್ನು ಅನುಭವಿಸುವಂಥದ್ದು ಇಂತಹ ಪರಿಸ್ಥಿತಿಯು ಸಾಕಷ್ಟು ಇದೆ ಆದರೆ ಒಂದು ವಿಶೇಷ ಇವತ್ತು ದುರ್ಗಾ ಗಣಪತಿಯನ್ನು ನೀವು ಪ್ರಾರ್ಥನೆ ಮಾಡಿದ್ರೆ ದುರ್ಗಾ ಗಣಪತಿ ಆರಾಧನೆ ಮಾಡಿ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡ್ಕೊಂಡು ಬನ್ನಿ ಆಗ ಮೇಷರಾಶಿಯವರ ಫಲ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ನಿಜಕ್ಕೂ ಲಾಭನೂ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಇವತ್ತು ಎಂಥದ್ದೇ ಆದರೂ ಸಹಿತ ಧೈರ್ಯದಿಂದ ಹೆದರಿಸ್ತೇನೆ ಇದನ್ನು ನಾನು ಸಾಲ್ವ್ ಮಾಡ್ಕೋಬಲ್ಲೆ ಎಂಥ ಕಷ್ಟನಾದರೂ ಬರಲಿ ಕಷ್ಟಕ್ಕೊಂದು ಮುಕ್ತಿ ಇದೆ ಅಂಥೇಳಿ ಆಲೋಚನೆ ಮಾಡತಕ್ಕಂಥ ಮನಸ್ಥಿತಿ ನಿಮಗಿದೆ ಜೊತೆಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಧೈರ್ಯದಿಂದ ನೀವು ಒಂದು ಹೆಜ್ಜೆ ಮುಂದಿಟ್ಟು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀರಿ ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಜೊತೆ ಸೇರಿ ಎಲ್ಲನ ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಮನಸ್ಥಿತಿಯೂ ನಿಮ್ಮದಾಗುತ್ತೆ ತೀರ್ಥಕ್ಷೇತ್ರ ಇರ್ಬೋದು ಮನರಂಜನಾ ಕ್ಷೇತ್ರ ಇರ್ಬೋದು ಅಥವಾ ಒಂದು ಯಾವುದನ್ನ ಪಿಕ್ನಿಕ್ ಸ್ಪಾಟ್ ಇರ್ಬೋದು ಒಟ್ಟು ವೃಷಭ ರಾಶಿಯವರಿಗೆ ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಬಹಳ ಚಿಂತನೆ ಇದೆ ಇದಿಷ್ಟೇ ಅಲ್ದಿರ ನೀವು ಧರಿಸ್ತಕ್ಕಂತಹ ವಸ್ತ್ರಗಳು ನಿಮ್ಮ ಅಲಂಕಾರದ ಬಗ್ಗೆ ನಿಮ್ಮ ದೇಹದ ಸೌಂದರ್ಯದ ಬಗ್ಗೆ ನಿಮ್ಮ ಮುಖದ ವರ್ಚಸ್ಸನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಇದ್ರ ಬಗ್ಗೆನೂ ಚಿಂತನೆ ಇದೆ ನಾಲ್ಕು ಜನದ ಮಧ್ಯದಲ್ಲಿ ನೀವು ನಡೆದಾಗ ನೀವೇ ಚೆನ್ನಾಗಿ ಕಾಣಬೇಕು ನಿಮ್ಮ ಮನಸ್ಥಿತಿ ಹೀಗೆ ಹೇಳ್ತಿರುತ್ತೆ ಹಾಗೆ ವೃಷಭ ರಾಶಿಯವರಿಗೆ ಒಂದಿಷ್ಟು ವಿಶೇಷವೇ ಸರಿ ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತೆಗೆದುಕೊಂಡ್ರೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾರಿಗಿನ್ನ ನಾನೇನು ಕಡಿಮೆ ಅನ್ನೋ ಥರ ಭಾಳಷ್ಟು ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನೈಜ ಸೌಂದರ್ಯದಿಂದಲೇ ಮತ್ತೊಬ್ಬರನ್ನ ಆಕರ್ಷಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರುವಂಥದ್ದು ಒಟ್ಟು ಒಂದಲ್ಲ ಒಂಥರ ಒಂದು ವಿಶೇಷತೆಯನ್ನು ನೋಡ್ತೀರಿ ಇನ್ನು ಸಣ್ಣ ಪುಟ್ಟ ಮಕ್ಕಳು ವೃಷಭ ರಾಶಿಯಲ್ಲಿರೋರಿಗೆ ಹೆಚ್ಚು ಆಸೆ ಆಕಾಂಕ್ಷೆ ನನಗೆ ಆ ವಸ್ತು ಬೇಕು ಈ ವಸ್ತು ಬೇಕು ಆ ಬಾಲ್ ಬೇಕು ಈ ಥರ ನಾನು ಆಟ ಆಡಬೇಕು ಈ ಪ್ರಕಾರವಾದಂತಹ ರೀತಿ ಆಸೆ ಆಕಾಂಕ್ಷೆಗಳನ್ನು ನೀವಿಟ್ಕೊಂಡಿರ್ತೀರಿ ಒಟ್ಟಾರೆ ವೃಷಭ ರಾಶಿಯವರಿಗೆ ಭಾಳ ಅದೃಷ್ಟವೇ ಸರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಮನಸ್ಸು ಚಂಚಲತೆ ಇದೆ ಜೊತೆಗೆ ನಿಷ್ಠೂರದ ಹೊರೆ ಜಾಸ್ತಿ ನೀವೇನು ತಪ್ಪು ಮಾಡಿ ಬಿಡಿ ತಪ್ಪು ಮಾಡಿದಿರೂ ಸಹಿತ ನೀನು ತಪ್ಪು ಮಾಡಿದ್ಯಾ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಯಾರನ್ನ ಎಚ್ಚರಿಸ್ತಾರೆ ನಿಮ್ಮಷ್ಟಕ್ಕೆ ನೀವು ಬದುಕೋದಕ್ಕೆ ನಿಮ್ಮನ್ನು ಬಿಡೋದಿಲ್ಲ ಅಥವಾ ನೀವೇನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಹೀಗಿದ್ರೆ ಚೆನ್ನ ಅಂತ ನಿಮ್ಮನ್ಸಲ್ಲಿದ್ದರೆ ಇದು ಹೀಗಲ್ಲ ನೀನು ಹೀಗೇ ಇರಬೇಕು ಅಂತೇಳಿ ದಾರಿ ತಪ್ಪಿಸಿ ನಿಮ್ಮನ್ನು ಆ ದಾರಿಗೆ ಕರ್ಕೊಂಡು ಹೋಗ್ತಾರೆ ಒಟ್ಟು ಒಂದು ಸತ್ಯಾಂಶ ನಿಮ್ಮೊಳಗಿರ್ತಕ್ಕಂತಹ ನೋವನ್ನು ಹಂಚ್ಕೊಳ್ಳೋಕ್ಕೂ ನೀವು ಸ್ವತಂತ್ರ ಇಲ್ಲ ಜೊತೆಗೆ ನಿಮಗೆ ಇವತ್ತು ಬೇಕಾದಂತಹ ರೀತಿ ನೀವು ಇರಬೇಕಂದ್ರೂ ಇರಲಿಕ್ಕಾಗೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿದ್ದೀರಿ ಇದಕ್ಕೆ ಸೂಕ್ತ ಪರಿಹಾರ ನಿಮ್ಮ ಮನೆಯಲ್ಲಿ ತಾಮ್ರದ ತಂಬಿಗೆ ಇದ್ದರೆ ತಾಮ್ರದ ಚೊಂಬಿದ್ದರೆ ಅದರಲ್ಲಿ ಒಂದು ಚಿಟಿಗೆ ಅರಿಶಿನ ಒಂದು ಸ್ವಲ್ಪ ಸುಣ್ಣ ಎರಡು ಹಾಕಿದ್ರೆ ಕೆಂಪು ನೀರಾಗುತ್ತೆ ಆ ಕೆಂಪು ನೀರಿಂದ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಆಚೆ ಹೊರಡಿ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುತ್ತೆ ಸುಖ ಸಂತೋಷ ಸಿಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲೇನೋ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇದೆ ಯಾವುದೇ ಕೆಲಸಗಳನ್ನಾದರೂ ತುಂಬ ಸುಮಾರು ಒಂದು 90 ಭಾಗದಷ್ಟು ಮುಂದಕ್ಕೆ ಹೊರಟೋಗ್ತೀರಿ ಕೆಲಸನ ಮಾಡ್ತೀರಿ ಆದರೆ ಫೈನಲ್ ರಿಸಲ್ಟ್ ಮಾತ್ರ ನಿಮ್ಮಿಷ್ಟದ ಪ್ರಕಾರ ಬರೋದಿಲ್ಲ ಆದರೆ ನಿಮ್ಮಿಷ್ಟದ ಪ್ರಕಾರ ರಿಸಲ್ಟ್ ಇದೆ ಅಂತಲೇ ನಿಮ್ಮ ಆ ನಂಬಿಕೆ ಮೇಲೆ ಸಾಕಷ್ಟು ಹೊತ್ತು ಕೆಲಸ ಮಾಡ್ತೀರಿ ಜೊತೆಗೆ ಒಂದು ಒಳ್ಳೆಯ ಕ್ಷೇತ್ರಗಳು ಹೊರಡುವಂಥದ್ದು ದೇವರ ದರ್ಶನ ಮಾಡುವಂಥದ್ದು ಅತಿಯಾದಂಥ ರೀತಿ ವಿಶ್ವಾಸದಿಂದ ವ್ಯಕ್ತಿಗಳನ್ನು ನಂಬೋದು ಆ ನಂಬಿಕೆನೇ ಎಲ್ಲೋ ಒಂದು ಕಡೆ ನಿಮಗೆ ತಪ್ಪಾಗ್ತಿದೆಯೇನೋ ನಂಬಿಕೆನೇ ನಮ್ಮ ಮುಳ್ಳಾಗ್ತಿದೆಯೇನೋ ಅನ್ನೋ ರೀತಿ ನಿಮ್ಮ ಮನಸ್ಥಿತಿ ಆಗೋಗುತ್ತೆ ಏನೇ ಆದರೂ ಸಹಿತ ಕಷ್ಟ ಸುಖಗಳ ಮಧ್ಯೆ ನಿಮ್ಮ ಜೀವನ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿಪೂರ್ವಕವಾಗಿದ್ದು ಒಳ್ಳೆಯ ಕೆಲಸದ ಬಗ್ಗೆ ಚಿಂತನೆ ಮಾಡಿ ಅದರಲ್ಲೂ ಹೆಣ್ಣು ಮಕ್ಕಳು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಯಾಕೆಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೊಟ್ಟೆ ನೋವಿಂದ ಒದ್ದಾಡುವಂಥದ್ದು ಹೊಟ್ಟೆ ನೋವು ಬರುವಂಥದ್ದು ಇಂತಹ ಸಮಸ್ಯೆಗಳು ಹೆಣ್ಮಕ್ಕಳಿಗೆ ಬಾಧಿಸುತ್ತೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ನೀವು ಮನೆಯಿಂದ ಆಚೆ ಕೊಡುವಂಥ ಕಾಲ ನಿಮ್ಮ ಅಂಗೈಯಲ್ಲಿ ಒಂದು ಅರ್ಧ ಸ್ಪೂನ್ ಮೊಸರು ಮೊಸರು ಅಥವಾ ಮಜ್ಜಿಗೆ ಏನಾದರೂ ಪರವಾಗಿಲ್ಲ ಅಂಥದ್ದನ್ನು ಹಾಕ್ಕೊಂಡು ಆಗ್ನೇಯ ಭಾಗಕ್ಕೆ ಮುಖ ಮಾಡಿ ನಿಂತ್ಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಕೈ ತೊಳ್ಕೊಂಡು ಆಚೆ ಹೊರಡಿ ಆಗ ಸಾಕಷ್ಟು ಅನುಕೂಲ ಪಡಿತೀನಿ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು
ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಧೈರ್ಯ ಸಾಹಸ ಲಕ್ಷ್ಮಿ. ಧೈರ್ಯದಿಂದ ಎಲ್ಲವನ್ನೂ ಹೆದರಿಸ್ತೀರಿ, ಬಂದಂಥ 100 ಸಮಸ್ಯೆಗಳನ್ನು ಸಹಿತ ಹೆದರಿಸಿ ನಾನು ಮುಂದೆ ನಡೀತೀನಿ ಅಂತಕ್ಕಂಥದ್ರ ಮನಸ್ಸು ಗಟ್ಟಿ ಮನಸ್ಸು ಆ ಥರ ಇರುತ್ತೆ. ಅದರಲ್ಲೂ ನಿನ್ನೆ ಸಂಕಷ್ಟರ ಮಹಾಗಣಪತಿ, ನಿನ್ನೆ ಸಾಕಷ್ಟು ಜನ ಗಣಪನ ಆರಾಧನೆ ಮಾಡಿಕೊಂಡು ಗಣಪನ ದರ್ಶನ ಮಾಡಿ ಗಣಪತಿ ಪ್ರಸಾದ ತಂದುಕೊಂಡು ನಿನ್ನೆಯಿಂದ ಒಂದು ಸಂಕಲ್ಪವನ್ನು ಮಾಡಿರ್ತೀರಿ. ನಮ್ಮ ಮುಂದಿನ ದಿನಗಳ ಬದುಕು ಭಾಳ ವಿಶೇಷವಾಗಿರಬೇಕು, ನಾನು ಮಾಡೋ ಕೆಲಸ ಯಾವುದೇ ಕಾಯಕಕ್ಕೆ ಕೈಯಿಟ್ಟರು ಆ ಕೆಲಸ 100% ಗೆಲ್ಲಲೇಬೇಕು ನಾನು ಅನ್ನೋಂತಕ್ಕಂಥ ಒಂದು ಹಠದ ಮನೋಭಾವ ಆ ಛಲ ನಿಮ್ಮಲ್ಲಿದೆ. ನಾವು ಯಾವ ಒಂದು ವಿಶೇಷವಾದಂತಹ ಮನಸ್ಥಿತಿ ಇಟ್ಕೊಂಡು ಹಠದಿಂದ ಛಲದಿಂದ ನಾವು ನಡೀತೀವೋ ಅಲ್ಲಿ ಖಂಡಿತ ಕಾರ್ಯಸಿದ್ಧಿ ಇರುತ್ತೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲವೂ ಸರಿಯೇ, ಆದರೆ ಇವತ್ತು ಕೈ ಬಿಚ್ಚಿ ಕೆಲಸ ಮಾಡ್ತಕ್ಕಂಥದ್ದಿಲ್ಲ, ಹಿಡಿತಕ್ಕೆ ಹಾಕ್ಕೊಳ್ತೀರಿ. ಇನ್ನೇನು ಕೆಲಸ ಆಗೇ ಹೋಗುವಂತಹ ಕೆಲಸಗಳನ್ನು ನೀವಾಗ ನೀವು ಅದನ್ನು ದೂರ ಮಾಡ್ಕೊಳ್ತೀರಿ. 10 ರೂಪಾಯಿ ಖರ್ಚಾಗ್ಬಿಟ್ರೆ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ, ಆದರೆ 10 ರೂಪಾಯಿನ ಯಾಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ರ ಆಲೋಚನೆ ಹೋಗ್ತೀರಿ. ಅಂದರೆ ಮಂದಗತಿಯಲ್ಲಿ ಸಾಗುವಂಥ ಜ್ಞಾನ ಇರ್ಬೋದು, ಅಥವಾ ಮಾಡ್ತಕ್ಕಂತಹ ಖರ್ಚನ್ನು ಯಾಕೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡುವಂಥ ರೀತಿ ಆಗಿರ್ಬೋದು. ಒಟ್ಟು ಒಂದಲ್ಲ ಒಂದು ಕಡೆ ಕೆಲಸ ಆಗೋದನ್ನು ನಿಮ್ಮ ಕೈಯಾರ ನೀವು ಹಾಳು ಮಾಡ್ಕೊಳ್ತೀರಿ. ಆದರೆ ಅಂತಹ ಸಮಯದಲ್ಲಿ ಒಳ್ಳೆ ಜ್ಞಾನವಂತರಾಗಿ ಆ ಕೆಲಸವನ್ನು ಗೆಲ್ಲಲೇಬೇಕು ಅನ್ನೋ ಹಠದಿಂದ ನೀವು ಗೆದ್ದಿದ್ದೆ ಆದರೆ ಖಂಡಿತ ಸಿಂಹರಾಶಿಯವರಿಗೆ ಸಾಕಷ್ಟು ಫಲ ಇದೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಲಾಭ ನಷ್ಟ ಎರಡೂ ಸರಿಸಮ ಪ್ರಮಾಣವೇ. ಹಾಗೆ ಸ್ವಲ್ಪ ನಿಂದನೆ ಮಾತುಗಳು ಕೇಳಬೇಕಾಗತ್ತೆ. ಜನಗಳ ಮಧ್ಯದಲ್ಲಿ ಇದ್ದಾಗ ನಿಷ್ಠುರಕ್ಕೊಳಗಾಗಬೇಕಾಗತ್ತೆ. ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ಇವತ್ತು ಕನ್ಯಾರಾಶಿಯವರು ಮಧ್ಯಾಹ್ನ 3 ಗಂಟೆಯ ನಂತರ ಭಾಳ ನೆಮ್ಮದಿಯುತವಾಗಿರ್ತೀರಿ, ಸಾಕಷ್ಟು ಕೆಲಸಗಳನ್ನು ಸಿದ್ಧಿಸ್ಕೊಳ್ತೀರಿ, ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತು ತಪ್ಪದಿರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದೇವಿ ಆರಾಧನೆ ಮಾಡಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬರಿಗೈಲಿ ಹೋಗಬೇಡಿ, ಕನಿಷ್ಠ ಪಕ್ಷ ಒಂದಿಷ್ಟು ಹೂವು ಅರಶಿನ ಕುಂಕುಮ ಮಂಗಳ ದ್ರವ್ಯಗಳಿಂದ ಹೊರಟು ತಾಯಿನ ದರ್ಶನ ಮಾಡಿ ಬನ್ನಿ. ಮತ್ತಷ್ಟು ಕಾರ್ಯಸಿದ್ಧಿನ ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ, ಒಳ್ಳೆಯದಾಗಲಿ. ಹಾಗೆ ವೀಕ್ಷಕರೇ, ಕರ್ನಾಟಕ ರಾಶಿಯ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇದೆ ಅಂತ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ಹೊಟ್ಟೆ ನೋವು ಅನೇಕ ಕಾರಣಕ್ಕೆ ಬಂದರೂ ಕೂಡ ಅಜೀರ್ಣ ಅಥವಾ ಊಟದಿಂದ ಬರುವಂತ ಒಂದು ಹೊಟ್ಟೆ ನೋವಿಗಾಗಿ ನಿಜಕ್ಕೂ ಅಮೃತ ಬಿಂದು ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಅಮೃತ ಬಿಂದುವಿನ ಒಂದೇ ಒಂದು ಡ್ರಾಪ್ ನ ಕುಡಿದ್ರೆ ಸಾಕು ಹೊಟ್ಟೆ ನೋವಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಒಂದು ಸ್ಪೂನೇ ಬೇಕಮ್ಮ, ಯಾಕೆಂದ್ರೆ ಹಿಂದೆ ಒಂದು ಡ್ರಾಪ್ ಔಷಧಿ ಏನೆಲ್ಲ ಕೆಲಸ ಮಾಡ್ತಿತ್ತು, ಈಗ ಡ್ರಾಪ್ ಕೆಲಸ ಮಾಡಲ್ಲ, ಒಂದು ಸ್ಪೂನ್ ಕೆಲಸ ಮಾಡುತ್ತೆ. ಒಂದು ಸ್ಪೂನು ನೀರಿಗೆ ಹಾಕ್ಕೊಂಡು ಅಮೃತ ಬಿಂದುವನ್ನು ತೆಗೆದುಕೊಳ್ಳಿ. ಅಮೃತ ಬಿಂದು ನಿಜಕ್ಕೂ ರಾಮಬಾಣವೇ ಸರಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಅಮೃತ ಬಿಂದು ಅದು ಅಮೃತವಾಗಿರ್ಬೇಕು. ಅಂತಹ ಅಮೃತ ಬಿಂದುನ ನೀವಿಟ್ಕೊಳ್ಳೋದ್ರಿಂದ ಇದು ಬರೀ ಕರ್ಕಾಟಕ ರಾಶಿ ಒಬ್ಬರಿಗಲ್ಲ, 27 ನಕ್ಷತ್ರಕ್ಕೂ ಎಲ್ಲರ ಮನೆಯಲ್ಲೂ ಒಂದು ಅಮೃತ ಬಿಂದು ಇದ್ದರೆ ಖಂಡಿತ ಹೇಳ್ತೀರಿ ಮನೆಗೊಂದು ಒಬ್ಬರು ಡಾಕ್ಟರ್ ಅಂದರೆ ಅಮೃತ ಬಿಂದು. ಅಂತಹ ಅಮೃತ ಬಿಂದು ಮನೆಗಿದ್ದರೆ ಎಂಥ ಅಜೀರ್ಣ ಸಮಸ್ಯೆ, ಹೊಟ್ಟೆಗೆ ನೋವಿಂದ ಸಮಸ್ಯೆ ಅಥವಾ ಎಂಥ ಸಮಸ್ಯೆಗಳು ಬಂದರೂ ಒಂದಿಷ್ಟು ಅದನ್ನು ನೀರಲ್ಲಿ ಬಿಸಿನೀರಲ್ಲೋ ಅಥವಾ ತಣ್ಣೀರಲ್ಲೋ ಹಾಕ್ಕೊಂಡು ಕುಡಿದ್ರೆ ಖಂಡಿತ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಮಂಗಳೂರಿನಲ್ಲಿ ಮಹರ್ಷಿ ಆನಂದ ಗುರುಜಿ. ಮಾತಾ ಕುಡ್ಲದ ಜನಕುಲಗೆ ಎನ್ನ ನಮಸ್ಕಾರ. ವಿಶೇಷ ನಾಗಮಂಡಲ ಪೂಜೆ. ವೀಕ್ಷಿಸಿ ನಾಳೆ ಬೆಳಗ್ಗೆ 9:30ಕ್ಕೆ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ನಿಮ್ಮ ಕರೆಗಳಿಗೆ ಗುರುಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಲಕ್ಷ್ಮಮ್ಮ, ಕಾಮನ್ಕೆರೆ. ಲಕ್ಷ್ಮಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ರ ಮತ್ತೊಮ್ಮೆ ಹೇಳಿ. ಕಾಮನ್ಕೆರೆ ಒಂದಿಂದ ಮಾಡ್ತಾ ಇದ್ದೀನಿ ಸರ್. ಸರಿಮ್ಮ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ದೋಸ್ತಿ ಜಮೀನ್ ಬಗ್ಗೆ, ನಮ್ ಮಕ್ಕಳ ಬಗ್ಗೆ ಕೇಳ್ಬೇಕು ಮೇಡಮ್. ಗುರುಜಿ ಇದಾರೆ, ಮಾತನಾಡಿಮ್ಮ. ಹಲೋ 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 ಸರ್, ನಾನು ಲಕ್ಷ್ಮಮ್ಮ, ಕಾಮನ್ಕೆರೆ ಒಂದಿಂದ ಮಾತಾಡ್ತಾ ಇರೋದು. ಹೇಳಿ ತಾಯಿ, ಮಾತಾಡಿಮ್ಮ. ನಮ್ಮ ಜಮೀನ್ ಬಗ್ಗೆ ಕೇಳ್ಬೇಕು. ಕೇಸು ತುಂಬಾ ದಿವಸದಿಂದ ನನ್ನ ಗಂಡಸದ್ ಮುಂದೆ ತುಂಬಾ ದಿವಸದಿಂದ ಟಾರ್ಚರ್ ಕೊಡ್ತಾರೆ ಸರ್. ಇರ್ಲಿ ತಾಯಿ, ತಲೆ ಕೆಡಿಸ್ಕೋಬೇಡಿ ಅಮ್ಮ.
ಖಂಡಿತ ಬೇಗ ಅನುಕೂಲ ಆಗುತ್ತೆ ಆದರೆ ನಿಮ್ಮ ಮೊದಲನೇ ಮಾತಿತ್ತಲ್ಲ ಆ ಮಾತು ಎಂತವರು ಮನಸ್ಸನ್ನು ಕರಳುವಂತದ್ದು ಆಗಿಬಿಡುತ್ತೆ ನೀವು ಯಾವತ್ತೂ ಆದರೆ ಒಂಟಿ ಅಂತ ಅನ್ಕೊಳ್ಬಾರ್ದು ನೀವು ಧೈರ್ಯವಾಗಿರಬೇಕು ನಗ್ನಗ್ತಾ ಇರಬೇಕು ಇಂತಹ ಸಮಸ್ಯೆ ನೀವು ಒಂಟಿತನ ಅಂತ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಅಂದ್ಕೊಳ್ಬೇಡಿ ನಿಮ್ಮ ಹಿಂದೆ ಭಗವಂತ ಇದ್ದಾನೆ ಆತ ನಡೆಸ್ಕೊಡ್ತಾನೆ ಜಮೀನು ಆಗುತ್ತೆ ಈಗ ಕೋರ್ಟಲ್ಲಿ ಇದೆಯಾ ತಾಯಿ ಯಾರು ನಡೆಸ್ತಾ ಇರೋದು ಯಾರ ಹೆಸರಲ್ಲಿ ಇದೆ ಯಾರ ಹೆಸರಲ್ಲಿ ಕೋರ್ಟ್ಗೆ ಹೋಗಿ ಬರೋರು ಯಾರಮ್ಮ ಇದು ನಮ್ಮ ಮಾವನ ಹೆಸರಲ್ಲಿ ಇತ್ತು ನಾನು ಹೋರಾಟ ಆಡಿ ಕೇಸ್ ಮಾಡಿ ಗೆದ್ದೆ ಗೆದ್ದಿ ಖಾತೆ ತಿರುದೆಲ್ಲಾಯ್ತು ಪುನಃ ಬಂದು ಕಲ್ಲು ನೆಟ್ಟಿದ್ರು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಾಡಿ ಈಗ ಕೋರ್ಟ್ ಅಲ್ಲೇ ನಡೀತಾ ಇತ್ತು ಸರ್ ನನ್ನಂತೆ ಮಾಡ್ಕೊಳ್ಳಿ ನನ್ನ ಗಣಪತ್ ಮುಂದೆ ಇಲ್ಲ ತಾಯಿ ನೋಡಮ್ಮ ನಿಮ್ಮ ಮಾವನವ್ರದ್ದು ನಿಮ್ಮ ಮಾವನವ್ರ ಸೊತ್ತಲ್ವಾ ಅಮ್ಮ ಅದು ನಮ್ಮ ಮಾವನವ್ರ ಸತ್ತು ಸರ್ ನಿಮ್ಮ ಮಾವನವ್ರ ಸೊತ್ತು ಖಂಡಿತ ನಿಮಗೆ ಸೇರ್ತಕ್ಕಂಥದ್ದು ನಿಮ್ಮನ್ನ ಬಿಟ್ಟು ಹೋಗುವಂತದಲ್ಲ ಜೊತೆಗೆ ಒಂದು ಕೋರ್ಟ್ ಅಲ್ಲಿ ಆಗ್ಲೇ ಗೆದ್ದಿದ್ದೀರ ನೀವು ಒಂದು ಕೋರ್ಟ್ ಅಲ್ಲಿ ಮೊದಲು ಗೆದ್ದಿದ್ದೀರಲ್ವಮ್ಮ ಮೊದಲು ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೋ ಎರಡನೇ ಕೋರ್ಟ್ ಅದೇ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾರಣ ಮೊದಲನೇ ಕೋರ್ಟ್ ಅಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ನ್ಯಾಯಬದ್ಧವಾದಂತ ರೀತಿ ಆಲೋಚನೆ ಮಾಡಿ ತೀರ್ಮಾನ ಕೊಟ್ಟಿರ್ತಾರೆ ನೀವು ಆಲೋಚನೆ ಮಾಡಬೇಡಿ ಧೈರ್ಯವಾಗಿರಿ ಖಂಡಿತ ನಿಮ್ಮನ್ನ ಕೈ ಬಿಟ್ಟು ಹೋಗೋದಿಲ್ಲ ಆ ಭೂಮಿ ಒಳ್ಳೇದಾಗತ್ತೆ ಜೊತೆಗೆ ಆದಷ್ಟು ಬೇಗ ಆ ಒಂದು ತೀರ್ಮಾನ ನಿಮ್ಗೆ ಹೊರಬೀಳಿ ಒಳ್ಳೆ ತೀರ್ಮಾನ ನಿಮ್ಗೆ ಬರಲಿ ಅಂತ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾಲ್ಕು ಶನಿವಾರ ನೀವೇ ಹೋಗಿ ಆಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಬೆಲ್ಲದಚ್ಚನೆಯಿಂದ ಆರತಿ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಧೈರ್ಯವಾಗಿರಿ ಯಾವತ್ತೂ ಆಲೋಚನೆ ಮಾಡಬೇಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ ಚೆನ್ನಾಗಿರಿಮ್ಮ ಧನ್ಯವಾದ ಲಕ್ಷ್ಮಮ್ಮ ಅವರೇ ಕರೆಯನ್ನ ಮಾಡಿದಕ್ಕಾಗಿ ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ ವೀಕ್ಷಕರೇ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಅಮ್ಮ ತಮ್ಮ ಹೆಸರು ನನ್ನ ಹೆಸರು ಮಾಲಾ ಅಂತ ಚಿತ್ರದುರ್ಗದಿಂದ ಮಾಡ್ತಿರೋದು ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ಮಾಲಾ ಅವರೇ ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಸರಿ ಮಾ ಗುರುಚಿತರೆ ಮಾತಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ ಸರಿ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ತಾಯಿ ಚೆನ್ನಾಗಿದ್ದೀರಾ ಗುರುಜಿ ಚೆನ್ನಾಗಿದ್ದೀನಮ್ಮ ನೀವು ಹೇಗಿದ್ರಿ ಚೆನ್ನಾಗಿದ್ದೀವಿ ಗುರುಜಿ ಬಹಳ ದಿನಕ್ಕಿರಿಗೂ ಟ್ರೈ ಮಾಡ್ತಿದ್ವಿ ಇವತ್ತು ಸಿಕ್ಕಿದೆ ಗುರುಜಿ ತುಂಬಾ ಖುಷಿ ಆಗ್ತಿದೆ ಹಾಗಾದ್ರೆ ಇವತ್ತು ಎಲ್ಲರಿಗೂ ಸ್ವೀಟ್ ಹಂಚಬೇಕು ನೀವು ಸರ್ ಗುರುಜಿ ಹಂಚಲೇಬೇಕು ನಾನು ಇವತ್ತು ಹೇಳಮ್ಮ ಗುರುಜಿ ನಮಗೆ ಮದುವೆಯಾಗಿ 7 ವರ್ಷ ಆಗಿದೆ ಗುರುಜಿ ಇನ್ನು ಮಕ್ಕಳಾಗಿಲ್ಲ ಗುರುಜಿ ನನಗೇನ್ ದೋಷ ತಪ್ಪ ಹೇಳಿ ಗುರುಜಿ ನಿಮ್ಮ ಸ್ವರ ತರಂಗದಲ್ಲಿ ನಿನ್ನ ಗರ್ಭದಲ್ಲಿ ಏನೂ ದೋಷ ಇಲ್ಲ 7 ವರ್ಷ ಆಗಿದೆ ಅಂದ ತಕ್ಷಣ ನಿಮ್ಮ ಆಸೆ ಆಕಾಂಕ್ಷೆನ ದೂರ ಮಾಡ್ಕೊಳ್ಳೋದು ಬೇಡ ಖಂಡಿತ ಶೀಘ್ರವಾಗಿ ಖಂಡಿತ ನಿಮ್ಮ ಗರ್ಭದಲ್ಲಿ ಒಂದು ಒಳ್ಳೆ ಒಂದು ಮಗು ಜನ್ಮ ಯಾಕೆಂದ್ರೆ ನಾವು ಒಂದು ಭಾಗದಲ್ಲಿ ಹೇಳಬಾರದು ಪುತ್ರ ಪುತ್ರಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಆಗುತ್ತೆ ಹಾಗಾಗಬಾರ್ದು ಖಂಡಿತ ನಮಗೆ ಒಳ್ಳೇದು ಗುರುಜಿ ಬಹಳ ಪ್ರಾಬ್ಲಮ್ ಆಗಿದೀವಿ ನಮ್ಮ ಮನೆಯವರದು ತುಂಬಾನೇ ಸಮಸ್ಯೆ ಜೀವನ ಅದ್ರಾಗ ಹಾಸ್ಪಿಟಲ್ಗಳಿಗೆ ಅಲ್ಲೆಲ್ಲ ಅಡ್ಡಾಡ್ತೀವ ಹಂಗಾಗಿ ಬಹಳ ಕಷ್ಟ ಆಗಿದೀವಿ ಗುರುಜಿ ನಾನೊಂದು ಮಾತು ಹೇಳ್ತೀನಿ ಕೇಳಿ ಇವತ್ತಿನಿಂದ ಯಾವ ಹಾಸ್ಪಿಟ್ಲ್ ಕತೆ ಇವೆಲ್ಲ ಯಾವುದೂ ಬೇಡ ನೆಮ್ಮದಿಯಾಗಿ ಆರೋಗ್ಯಕರವಾಗಿ ಇಬ್ಬರು ಗಂಡ ಹೆಂಡತಿ ನಗನಗ್ತಾ ಚೆನ್ನಾಗಿರಿ ನಿಮ್ಮ ದಾಂಪತ್ಯ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ದಾಂಪತ್ಯ ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವುದೇ ಸಣ್ಣ ವಿರಸನೂ ಬೇಡ ಯಾವುದೇ ಸಣ್ಣ ಕೋಪದ ದೃಶ್ಯಗಳು ಬೇಡ ಆಯ್ತಮ್ಮ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ ಡೇಟ್ ಅದನ್ನ ಅದು ಫಸ್ಟ್ ನಿಮ್ಮಲ್ಲಿರುವಂತಹ ತೊಂದರೆಯನ್ನು ಸರಿಪಡಿಸಿಕೊಳ್ಳೋಕೆ ವ್ಯವಸ್ಥೆ ಮಾಡಿ ನನ್ನ ನಿಮ್ಮಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಲ್ಲಾಗುವಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ ಅದೇ ಗುರುಜಿ ಹೇಳಿದಿರ 18 ದಿನ ಅದೇ ಕಲ್ ಸಕ್ಕರೆ ಮತ್ತೆ ಹೇಳಿದ್ರಲ್ಲ ಗುರುಜಿ ಅಶೋಕ ಮರದ ಚಕ್ಕೆ ಅದನ್ನೆಲ್ಲ ಹೇಳಿದ್ರಲ್ಲ ತಗೊಂಡಿದ್ದೀನಿ ಗುರುಜಿ ನಾನು ಅದನ್ನ ಎಷ್ಟು ದಿವಸ ತಗೊಂಡಿದ್ದೀರಿ 18 ದಿನ ತಗೊಂಡಿದ್ದೀನಿ ಗುರುಜಿ ನಾನು ಇವಾಗ ಈಗ ಡೇಟ್ಸ್ ಹೇಗೆ ಆಗ್ತಾ ಇದೆ ಇನ್ನು ಹಿಂದೆ ಮೊನ್ನೆ ಮುಗಿದೈತೆ ಗುರುಜಿ ನೋಡ್ಬೇಕು ಗುರುಜಿ ನಾನು ಇನ್ನು ಒಂದ್ ಸ್ವಲ್ಪ ದಿನ ಬಿಟ್ಟು ನೋಡ್ಬೇಕು ಗುರುಜಿ ನಾನು ಈ ಔಷಧಿ ತಗೊಂಡು ಎಷ್ಟು ದಿವಸ ಆಯ್ತು ತಗೊಂಡು ಮೊನ್ನೆ ಮುಗಿದೈತೆ ಗುರುಜಿ 18 ದಿನ ಫುಲ್ ಮುಗಿದೈತೆ ಗುರುಜಿ ಮೊನ್ನೆಗೆ ಇನ್ನು ಮೊನ್ನೆ ಮುಗಿದ್ರೆ ಇವತ್ತು ಏನೋ ಔಷಧಿ ಗೊತ್ತಾಗುತ್ತೆ ಆದ್ರೆ ಈ ಔಷಧಿನ ನೀವು ಕರೆಕ್ಟ್ ಆಗಿ ತಗೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಡೇಟ್ಸ್ ಕರೆಕ್ಟ್ ಆಗಿ ರುಟೀನ್ ಕರೆಕ್ಟ್ ಆಗುತ್ತೆ ಅದಾದ ನಂತರ ಖಂಡಿತ ಬಹಳ ವಿಶೇಷವಾಗಿ ಅನುಕೂಲ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಧೈರ್ಯವಾಗಿ ಒಳ್ಳೇದಾಗ್ಲಿ ಮಂಗಳೂರಿನಲ್ಲಿ ಮಹರ್ಷಿ ಆನಂದ ಗುರುಜಿ ಮಾತಾ ಕುಡ್ಲದ ಜನಕುಲಗೆ ಎನ್ನ ನಮಸ್ಕಾರ ವಿಶೇಷ ನಾಗಮಂಡಲ ಪೂಜೆ ವೀಕ್ಷಿಸಿ ನಾಳೆ ಬೆಳಗ್ಗೆ 9:30 ಕ್ಕೆ
ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ ಸ್ವೀಕರಿಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಂ ತಮ್ಮ ಹೆಸರು ವೈರಮುಡಿ ಗೌಡ ಅಂತ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕನಕಪುರದಿಂದ ಮೇಡಂ ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ ಮೇಡಂ ವ್ಯಾಪಾರದ ಬಗ್ಗೆ ಕೇಳಬೇಕು ಅಂತ ಗುರುಜಿ ಹತ್ರ ಅಂತ ತಿಳ್ಕೊಂಡಿದ್ದೀನಿ ಮೇಡಂ ಸರಿ ಗುರುಜಿ ಇದ್ದರೆ ಮಾತನಾಡಿ ಕಡಿ ಮೇಡಂ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಪ್ಪ ಧನ್ಯವಾದಗಳು ಗುರುಜಿ ನಿಮ್ಮ ಕರೆ ಸಿಕ್ಕಿದ್ದಕ್ಕೆ ತುಂಬಾ ದಿನದಿಂದ ಕಾಯ್ತಿದ್ದೆ ತುಂಬಾ ದಿನ ಕಾಯ್ತಾ ಕುಂತಿದ್ವಿ ಗುರುಜಿ ನನ್ನ ಹೆಸರು ವೈರಮುಡಿ ಗೌಡ ಅಂತ ನಾನೊಂದು 10 ವರ್ಷದಿಂದ ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ಏನು ಇಂಪ್ರೂವ್ಮೆಂಟ್ ಏನೂ ಆಗ್ಲಿಲ್ಲ ಸ್ವಂತ ವ್ಯಾಪಾರ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಮತ್ತೆ ಒಂದು ಆರ್ಥಿಕ ವ್ಯವಸ್ಥೆ ಒಂದು ತುಂಬಾ ಕೊರತೆ ಇದೆ ಬಟ್ ನಾನು ಅನ್ಕೊಂಡಿದ್ದ ಮನಸ್ಸಿಗೆ ಯಾವ್ದು ಒಳಿತಾನೆ ಇಲ್ಲ ಅದಕ್ಕೋಸ್ಕರ ಏನಾದ್ರು ಸೂಚನೆ ಏನಾದ್ರು ಇದೆಯಾ ಖಂಡಿತ ಅನುಕೂಲ ಆಗುತ್ತೆ ಇನ್ನೊಂದು 4 ಮಂತ್ಸ್ ವೇಟ್ ಮಾಡಿ ಹೌದಾ ಮುಂದಿನ 4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ತಾವು ನೋಡ್ತೀರಿ ನಾಲ್ಕು ತಿಂಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ ಆಗತ್ತೆ ನಿಮ್ಮ ಸ್ವಂತ ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದು ಖಂಡಿತ ಕಾರ್ಯಸಿದ್ಧಿ ಆಗತ್ತೆ ಆದ್ರೆ ಈಗ ತಕ್ಷಣಕ್ಕೆ ಯಾವ ತೀರ್ಮಾನ ತೆಗೆದುಕೋಬೇಡಿ ಈಗ ತಕ್ಷಣಕ್ಕೆ ಏನ್ ಉದ್ಯೋಗ ಮಾಡ್ತಿದ್ದೀರೋ ಎಲ್ಲಿ ನೀವು ಜೀವನ ನಡೆಸ್ತಿದ್ದೀರೋ ಅದರಲ್ಲೇ ನಡೆಸೋದು ಬಹಳ ಉತ್ತಮ ಯಾಕೆಂದ್ರೆ ಪ್ರಸ್ತುತ ಸಮಯ ಅಷ್ಟು ಸಮಂಜಸವಾದಲ್ಲ ಬಟ್ ನಾವು ಅಲ್ಲಿ 10 ವರ್ಷ ಮಾಡ್ತಾನೆ ಇದ್ದೀವಿ ಬಟ್ ಒಂದು ರೆಸ್ಪಾನ್ಸ್ ಇಲ್ಲ ಯಾವ್ದಕ್ಕೂ ಒಂದು ಇನ್ಕ್ರೀಸ್ ಮಾಡ್ಬೇಕು ನಿಮ್ಮಲ್ಲೂ ಶಕ್ತಿ ಇಲ್ಲ ನೀವು ಶಕ್ತಿವಂತರಾಗಿ ಸ್ಥಿತಿವಂತರಾಗಿ ನಿಮಗೆ ಇರ್ತಕ್ಕಂತ ಪರಿಸರ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ನೀವು ಮಾಡಬಹುದಾಗಿತ್ತು ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥವರೆಲ್ಲ ನಿಮ್ಮನ್ನ ಅಪೇಕ್ಷೆ ಪಡ್ತಾ ಇದಾರೆ ನಿಮಗೆ ನಿಮ್ಮ ಅಪೇಕ್ಷೆ ಈಡೇರಿಸೋರು ಯಾರು ಇಲ್ವಲ್ಲ ಏನಾದ್ರು ನಿಮ್ಮಿಂದ ಒಂದಷ್ಟು ಸಿಗುತ್ತೆ ಅಂದ್ರೆ ನಿಮ್ಮ ಜೊತೆಲಿ ಇರ್ತಕ್ಕಂಥವ್ರು ಇನ್ನೂ ಚೆನ್ನಾಗಿರ್ತಾರೆ ಈಗ ಪ್ರಸ್ತುತ ಇರ್ತಕ್ಕಂಥವ್ರೆಲ್ಲ ಪರಿಸ್ಥಿತಿ ಆಗಿದೆ ಇನ್ನೊಂದು 4 ತಿಂಗಳು ಕಳೆಯಲಿ ಖಂಡಿತ ಅನುಕೂಲ ಆಗುತ್ತೆ ಧೈರ್ಯವಾಗಿ ನೀವು ಅವಾಗ ಧೈರ್ಯ ತಗೋ ಕೆಲಸ ಮುಂದುವರಿಸಬಹುದು ಆಗ ನೀವು ಯಾವುದೇ ಒಂದು ಹೆಜ್ಜೆ ಮುಂದೆ ಇಡಕ್ಕೂ ಅನುಕೂಲ ಆಗುತ್ತೆ ಮಾಡಿ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ ಹಲೋ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಹೆಸರು ಮಂಜುಳಾ ಅಂತ ಎಲ್ಲಿಂದ ಕರೆ ಮಾಡ್ತಿದ್ರ ಮಂಜುಳಾ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ರೆ ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಮನೆಯವ್ರ ಇದ್ದಾರೆ ಇಲ್ಲ ಹಲೋ ಮಾತಾಡಿ ಮಾ ಮನೆಯವ್ರ ಇದ್ದಾರ ಜೊತೆಲಿ ಇಲ್ಲ ಇಲ್ಲ ನಾನೇ ಮಾತಾಡ್ತೀನಿ ಪರವಾಗಿಲ್ಲ ಗುರುಜಿ ಇದ್ದಾರೆ ಮಾತಾಡಿ ಹಲೋ ನಮಸ್ಕಾರ ಗುರುಜಿ ನಮಸ್ಕಾರ ಗುರುಜಿ ನಮಸ್ಕಾರ ತಾಯಿ ಚೆನ್ನಾಗಿದ್ದೀರಮ್ಮ ಅಮ್ಮ ಇವತ್ತು ನಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು ಗುರುಜಿ ಒಂದೇ ಒಂದ್ಸರಿ ಗುರುಜಿ ನಮ್ಗೆಲ್ಲ ಆಶೀರ್ವಾದ ಮಾಡ್ಬಿಟ್ರಿ ನೀವು ಅಲ್ಲಿಂದ ಒಳ್ಳೇದಾಗ್ಲಿ ನಿಮ್ಮ ಮನೆ ನೋಡಿ ನಿಮ್ಮ ಟೋಟಲ್ ನಿಮ್ಮ ಮನೇಲಿರೋ ಎಲ್ಲರೂ ಜೊತೆಗೆ ಗೋಕಾಕಿಂದ ಕಾಲ್ ಮಾಡಿದಿರಿ ಗೋಕಾಕ್ ಅಲ್ಲಿ ಇವತ್ತು ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂತ ಎಲ್ಲರ ಕುಟುಂಬದಲ್ಲೂ ಎಲ್ಲರಿಗೂ ಸಹಿತ ತಾಯಿ ಶಂಕರಿ ಅನ್ನಪೂರ್ಣೇಶ್ವರಿ ಜೊತೆಗೆ ನಿಮ್ಮ ಆರಾಧ್ಯ ದೇವತೆ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮೆಲ್ಲರಿಗೂ ಸಹಿತ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಮ್ಮ ಒಳ್ಳೇದಾಗ್ಲಿ ತಾಯಿ ಹೇಳ್ಬೇಕಿತ್ತು ಸುಮ್ಮನೆ ಒಂದಕ್ಕೊಂದು ತ್ರಾಸ ಗುರುಜಿ ಯಾವಾಗ್ಲೂ ನನಗೂ ಈಗ ಇತ್ತಿಲ್ಲ ಹೆಲ್ತ್ ಸರಿ ಇರುದಿಲ್ಲ ಗುರುಜಿ ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ನೀವ್ ಹೇಳಿದ್ದು ಸ್ವಲ್ಪ ಏನೋ ಸಮಸ್ಯೆ ಗುರುಜಿ ಎಲ್ಲ ಸರಿ ಆಗುತ್ತೆ ಗುರುಜಿ ಒಂದೇ ಒಂದ್ಸರಿ ಹೇಳ್ಬಿಡ್ರಿ ನೀವ್ ಹೇಳಿದ್ರೆ ಎಲ್ಲ ಸರಿ ಆಗತ್ತ ನನ್ ನಂಬಿಕೆ ಬಾಳಿದೆ ಗುರುಜಿ ಖಂಡಿತ ನೀವು ಚೆನ್ನಾಗಿರ್ತೀರಿ ಆಲೋಚನೆ ಮಾಡ್ಬೇಡಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ದುಡುಕಿ ತೀರ್ಮಾನ ತಗೊಳ್ಳೋದ್ರಲ್ಲಿ ಒಂದ್ ಹೆಜ್ಜೆ ಮುಂದೆ ಇದ್ದೀರಾ ನೀವು ಯಾವ್ದನ್ನ ಆದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನವಾಗಿ ಹೆಜ್ಜೆ ಇಟ್ಟರೆ ಖಂಡಿತ ನೀವು ಚೆನ್ನಾಗಿರ್ತೀರಿ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೇದಾಗ್ತಾರೆ ಒಳ್ಳೆ ಮನಸ್ಥಿತಿಯಲ್ಲಿ ಇರ್ತಾರೆ ನೀವು ನಿಮ್ಮ ಪರಿವಾರ ನೆಮ್ಮದಿಯಾಗಿರ್ತೀರಿ ಚೆನ್ನಾಗಿರ್ತೀರಿ ಒಳ್ಳೇದಾಗ್ಲಿ ತಾಯಿ ಮಂಗಳೂರಿನಲ್ಲಿ ಮಹರ್ಷಿ ಆನಂದ ಗುರುಜಿ ಮಾತಾ ಕುಡ್ಲದ ಜನಕುಲಗೆ ಎನ್ನ ನಮಸ್ಕಾರ ವಿಶೇಷ ನಾಗಮಂಡಲ ಪೂಜೆ ವೀಕ್ಷಿಸಿ ನಾಳೆ ಬೆಳಗ್ಗೆ 9:30 ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರುಜಿ ತುಲಾರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು ಖಂಡಿತ ಇನ್ನ ತುಲಾರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ ಮನಸ್ಸು ನೆಮ್ಮದಿಯುತವಾಗಿ ಇಟ್ಕೊಳ್ಬಹುದು ಯಾವುದೇ ಕೆಲಸದಲ್ಲಾದರೂ ಆಸಕ್ತಿಯಿಂದ ನೀವು ಮಾಡಿದಂತಹ ಕೆಲಸ
ಸಾಕಷ್ಟು ಲಾಭದಾಯಕವಾಗಿರುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸಂಜೆ ಅಂದರೆ ಸೂರ್ಯಾಸ್ತಮ ಕಾಲದಿಂದ ಆಚೆಗೆ ರಾತ್ರಿ ಕಾಲದಲ್ಲಿ ಸ್ವಲ್ಪ ತಲೆನೋವಿಂದ ಒದ್ದಾಡಬೇಕಾದಂಥ ಪ್ರಸಂಗ ಎದುರಾದಿತ್ತು. ಸ್ವಲ್ಪ ಜೋಪಾನ ಬಿಟ್ಟರೆ ಇವತ್ತಿನ ದಿವಸ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯನ ಸರಿಯಾಗಿಟ್ಕೊಳ್ಳಿ, ನೆಮ್ಮದಿಯುತವಾಗಿರಿ. ಬರ್ತಕ್ಕಂಥದ್ದು ಏನೇ ಇದ್ರೂ ಸಹಿತ ಬರ್ತಕ್ಕಂಥ ಸಮಸ್ಯೆಗಳೆಲ್ಲ ಆಗಿಂದಾಗಲೇ ಬಂದು ಹೊರಟೋಗುವಂಥದ್ದೇ, ಯಾವುದೂ ನಿಲ್ಲುವಂಥದ್ದಲ್ಲ. ಹಾಗೆ ಸಮಸ್ಯೆ ಬಂದದ್ದನ್ನು ನಮ್ಮ ಸಮಸ್ಯೆ ತಲೆಯಲ್ಲೇ ಇಟ್ಕೊಂಡ್ರೆ ಆ ಸಮಸ್ಯೆಯಿಂದ ಮತ್ತಷ್ಟು ಅನಾರೋಗ್ಯಕ್ಕೆ ದಾರಿಯಾಗುತ್ತೆ. ಜೊತೆಗೆ ಬಂದಂಥ ಪ್ರತಿಯೊಂದು ಕ್ಷಣವೂ ಸಹಿತ, ಎದುರಾಗ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಸಹಿತ ನಾವು ಸ್ವಾಗತಿಸಬೇಕು, ನಗನಗ್ತಾನೆ ಅದನ್ನು ದೂರ ಮಾಡ್ಕೋಬೇಕು. ಅದು ಬಿಟ್ಟು ಸಮಸ್ಯೆ ಬಂದಾಗ ಪೂರ್ತಿ ಕುಗ್ಗೋದ್ರೆ ಇಲ್ಲದ ಆರೋಗ್ಯ ಕೆಡೋದಕ್ಕೆ ದಾರಿಯಾಗುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯಾರಿಂದಲಾದರೂ ಏನೇ ಅಪೇಕ್ಷೆ ಪಡೆದು ತಗೊಳ್ಬೇಕಾದರೂ ಬೇಕಾ ಅನ್ನೋದನ್ನು ನಾಲ್ಕು ಸತಿ ಆಲೋಚನೆ ಮಾಡಿ. ಕಾರಣ ಕೊಡೋ ಪುಣ್ಯಾತ್ಮರು ಸಾಕಷ್ಟು ಜನ ಮುಂದೆ ಬರ್ತಾರೆ, ಕೊಟ್ಟ ಮೇಲೆ ಅದನ್ನು ವಸೂಲಿ ಮಾಡುವಂಥ ರೀತಿ ಬೇರೆ ಥರ ಆಲೋಚನೆ ಮಾಡ್ತಾರೆ. ಇಂತಹ ನೋವನ್ನು ನೀವು ಇವತ್ತು ಪಡೋದು ಬೇಡ, ಸ್ವಲ್ಪ ಜೋಪಾನ ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ಕಾರ್ಯಸಿದ್ಧಿ ಇದೆ, ವಿಶೇಷವಾದ ಫಲ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಇವತ್ತಿನ ದಿವಸ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ನೋಡ್ತೀರಿ. ಜೊತೆಗೆ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ಇವತ್ತು ದುರ್ಗಾದೇವಿನ ಆರಾಧನೆ ಮಾಡಿ ದುರ್ಗಾದೇವಿಗೆ ಒಂದಿಷ್ಟು ಪುಷ್ಪಾರ್ಚನೆ ಮಾಡಿಸೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿನೂ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಕಾಣಲಿಕ್ಕೆ ಮಾಡಬೇಕಾದಂಥದ್ದು ಒಂಬತ್ತು ಜನ ಸಣ್ಣ ಮಕ್ಕಳಿಗೆ ಏನಾದರೂ ಒಂಚೂರು ಕುಡಿಲಿಕ್ಕೋ ತಿನ್ನಲಿಕ್ಕೋ ಏನಾದರೂ ಒಂದು ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಕಾರ್ಯಸಿದ್ಧಿ. ಜೊತೆಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಬ್ರಾಹ್ಮಿ, ಮಾಹೇಶ್ವರಿ, ಕೋಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ಚಂಡಿಕ ಈ ಪ್ರಕಾರವಾಗಿ ಸಪ್ತಮಾತೃಕೆಯ ದೇವರನ್ನ ನಮಸ್ಕಾರ ಮಾಡಿಕೊಂಡು ತಾಯಿನ ಆರಾಧನೆ ಮಾಡಿ ನೀವು ಆಚೆ ಹೊರಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಇವತ್ತು ಸಾಕಷ್ಟು ಯಶಸ್ಸಿದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ಇದೆ. ಹಾಗೆ ಹೊಸ ಹೊಸ ಪ್ರಾಜೆಕ್ಟ್ ಬಗ್ಗೆ ಚಿಂತನೆ ಮಾಡ್ತೀರಿ, ಉದ್ಯೋಗದ ಬಗ್ಗೆ ಬದಲಾವಣೆ ನೋಡ್ತೀರಿ. ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಹೇಗೆ ಪಡಿಸಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತೀರಿ. ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ ಇವತ್ತು. ಎಂತಹ ಕೆಲಸಗಳನ್ನಾದರೂ ಶೀಘ್ರವಾಗಿ ಸಿದ್ಧಿಸ್ಕೊಳ್ಳುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ. ಹಾಗಾಗಿ ಮಕರ ರಾಶಿಯವರು ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಇನ್ನಷ್ಟು ಅಭಿವೃದ್ಧಿನ ಪಡೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿಯಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಜೊತೆಗೆ ಗುರುವಿನ ಆಸ್ಥಾನವೂ ಚೆನ್ನಾಗಿದೆ. ಶನಿ ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ, ಮನಸ್ಸಿಗೆ ನೆಮ್ಮದಿ ಇದೆ, ನೀವು ಮಾಡ್ತಕ್ಕಂಥ ಕೆಲಸ ನಿಮಗೆ ಸಮಾಧಾನ ತಂದಿದೆ. ಯಾವುದೇ ಕೆಲಸ ಯಾರೇ ಮಾಡಿದ್ರೂ ಮಾಡ್ತಕ್ಕಂಥ ಕೆಲಸ ಅವರು ತೃಪ್ತಿ ಪಡಬೇಕು. ಅವರು ತೃಪ್ತಿಪಟ್ಟಾಗ ಮಾತ್ರ ಆ ಕೆಲಸಕ್ಕೊಂದು ಯಶಸ್ಸಿರುತ್ತೆ. ಅಂತಹ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಿಶೇಷವಾದಂಥ ದಿನ. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕಡೇ ರಾಶಿ, ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದಿರ್ತೀರಿ. ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ತುಂಬ ಅಪರೂಪವಾಗಿ ಮಾಡುವಂತಹ ಕೆಲಸಗಳನ್ನು ಮಾಡ್ತೀರಿ. ಜೊತೆಗೆ ತುಂಬ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸಗಳನ್ನು ಇವತ್ತು ಸಮಯ ಕೊಡ್ತೀರಿ. ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ಇಬ್ಬರ ಸ್ನೇಹಿತರು ಒಂದು ಕಡೆ ಸೇರಿದ್ರೆ ಏನಾದರೂ ಹೊಸದಾಗಿ ಒಂದು ಆಲೋಚನೆ ಮಾಡುವಂಥ ಕೆಲಸ ಆಗುತ್ತೆ. ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳನ್ನು ಭಾಳ ವಿಶೇಷವಾದಂಥ ರೀತಿಯಲ್ಲಿರುತ್ತೆ. ಸಾಕಷ್ಟು ದಿನಗಳಿಂದ ಉದ್ಯೋಗಕ್ಕಾಗಿ ಹುಡುಕ್ತಾ ಇರತಕ್ಕಂಥವ್ರು, ಉದ್ಯೋಗಾಕಾಂಕ್ಷಿಗಳಾಗಿರ್ತಕ್ಕಂಥವ್ರು ಸಹಿತ ಇವತ್ತು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಬೇಕು. ಆಹಾರ ಪದ್ಧತಿಗಳನ್ನು ಸಮಂಜಸವಾಗಿಟ್ಕೊಂಡ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರೆ, ಅಂದರೆ ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ವ್ಯತ್ಯಾಸಗಳು ನೋಡಿದ್ರೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಚಿಂತನೆ ಬೇಕು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯಥೇಚ್ಛವಾದಂಥ ರೀತಿ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬಹುದು, ಒಳ್ಳೆಯದಾಗಲಿ. ಇನ್ನು ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದೃಶ್ಯಗಳನ್ನು ಪ್ರಥಮದಲ್ಲಿ ನಾವು ನೋಡಿದ್ವಿ. ನಾಳೆ ಅಂತೂ ಸಂಕ್ಷಿಪ್ತವಾಗಿ ನಾಳೆ ಸಂಪೂರ್ಣವಾಗಿ ನಾವು ನಾಳೆ ನೋಡಬಹುದು. ಆದರೂ ಆ ನೋಡುವಂಥ ಒಂದು ವಿಶೇಷತೆ, ಅಲ್ಲಿ ನಾವು ನೋಡಿದಂತಹ ಲಕ್ಷದೀಪೋತ್ಸವದ ವಿಶೇಷವಾದಂತಹ ತುಣುಕುಗಳನ್ನು ಮತ್ತೊಮ್ಮೆ ನೋಡೋಣ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಖಿಲ ಲಿಂಗಾತ್ಮಕಂ ಅಗ್ನಿ ಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಭಾಗ್ಯಾಯ ಚ ಶಾಂತಾಯ ಚ ಶೌರ್ಯಾಯ ಚ ಯೋಗಾಯ ಚ ಭೋಗಾಯ ಚ ಕಾಲಾಯ ಚ ಕಾಂತಾಯ ಚ ರಮ್ಯಾಯ ಚ ಗಮ್ಯಾಯ ಚ ಈಶಾಯ ಚ ಶ್ರೀಶಾಯ ಚ ಶರ್ವಾಯ ಚ ಸರ್ವಾಯ ಚ ನೋಡಿದಂತಹ ದೃಶ್ಯ ನಿಜಕ್ಕೂ ಮಾತು ಬರೆದಂತ ರೀತಿಯಲ್ಲಾಗಿದೆ. ಎಷ್ಟು ಆನಂದವಾಗಿದೆ, ದೀಪಗಳ ಎಷ್ಟು ಶಕ್ತಿ ಇದೆ. ಕತ್ತಲನ್ನು ಹೊಡೆದೋಡಿಸುವಂತಹ ದೀಪಕ್ಕೆ ಆ ಶಕ್ತಿ ಇದ್ದಾಗ ನಾವ್ಯಾಕೆ ಕಷ್ಟವೆಂಬುದು ಕಷ್ಟ ಅನ್ಕೊಳ್ಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತಕ್ಕಂಥ ಕಷ್ಟಗಳನ್ನು ಹೊಡೆದೋಡಿಸುವಂಥ ಶಕ್ತಿ ಆ ದೀಪಕ್ಕಿದೆ. ಆ ದೀಪದ ಬೆಳಕು ಸೂರ್ಯನಾರಾಯಣನಲ್ಲಿದೆ. ಅಂತಹ ಸೂರ್ಯನ ನಮಸ್ಕಾರ ಮಾಡ್ತಾ ಪ್ರತಿಯೊಬ್ಬರ ನೊಂದ ಮನಸ್ಸುಗಳಿಗೆ ಸೂಕ್ತ ಪರಿಹಾರವನ್ನು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಸೂರ್ಯಚಂದ್ರರನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟದೇವರನ್ನ ಆರಾಧನೆ ಮಾಡೋದರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ. ಜೊತೆಗೆ ಮರಿದಿರತಕ್ಕಂತಹ ಇನ್ನೊಂದು ವಿಶೇಷ, ನಾಳೆ ಭಾನುವಾರ ವಿಶೇಷವಾದಂಥ ರೀತಿ ನಡೀತಕ್ಕಂಥ ಮುನೇಶ್ವರರ ಸಾನ್ನಿಧ್ಯದಲ್ಲಿ 1008 ಕಳಶಗಳ ಕುಂಭಾಭಿಷೇಕಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಅದರ ವಿಳಾಸ ಮತ್ತೊಮ್ಮೆ ತಿಳಿಸೋಣ. ಹೌದು ವೀಕ್ಷಕರೇ, ಮುನೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂಥ ಒಂದು ಸುವರ್ಣಾವಕಾಶ ಎಲ್ರಿಗೂ ಸಿಗ್ತಾ ಇರುವಂಥದ್ದು ಭಾನುವಾರದ ಒಂದು ಕಾರ್ಯಕ್ರಮದಲ್ಲಿ. ಭಾನುವಾರ 10:30 ನಂತರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು, ಜೊತೆಗೆ ಗುರುಜಿ ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.